ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು, ಇದು ಧರ್ಮದ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಒಳ್ಳೆಯ ಹೆಸರು ಎಂಬುದು ಹಣಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂತದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು. ಒಂದು ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಮನುಷ್ಯರಲ್ಲಿ ಈ ಆಯಾಸ ಅನ್ನುವಂಥದ್ದು ಯಾಕೆ ಬರುತ್ತೆ ಗುರುಗಳೇ? ಈ ಆಯಾಸ ಅನ್ನುವಂಥದ್ದು ಯಾವ್ದ್ರಿಂದ ಬರುತ್ತೆ? ಅದರಲ್ಲೂ ಒಂದು ಮಗುವಿಗೆ ಜನ್ಮ ಕೊಡುವಂತ ತಂದೆ ತಾಯಿಯಲ್ಲಿ ಆಯಾಸ ಇದ್ದಾಗ ಆ ಮಗು ಏನನ್ನ ಪಡ್ಕೊಂಡು ಬರುತ್ತೆ, ಏನೆಲ್ಲ ಅನುಭವಿಸುತ್ತೆ ಆ ಮಗು ಅಂತಕ್ಕಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಹರಿ ಶ್ರೀ ಗುರುಭ್ಯೋ ನಮಃ. ನಿನ್ನೆ ಹೇಳಿದಂತಹ ವಿಚಾರ ಗ್ಯಾಸ್ಟ್ರಿಕ್, ಇದ್ರು ಅಣ್ಣ ತಮ್ಮ ಇದ್ದಂಗೆ. ಇದು ಗ್ಯಾಸ್ಟ್ರಿಕ್ಗೆ ಇವ್ರ ಅಣ್ಣ ಆಗ್ಬೋದು, ಇಲ್ಲ ಅವ್ರ ತಮ್ಮ ಆಗ್ಬೋದು, ಇಲ್ಲ ಅವ್ರ ತಮ್ಮ ಆಗ್ಬೋದು, ಇವ್ರ ಅಣ್ಣ ಆಗ್ಬೋದು. ಇವರೆಲ್ಲ ಒಂದೇ ಮನೇಲಿ ವಾಸ ಮಾಡ್ತಕ್ಕಂಥವ್ರು. ಆಯಾಸ ಅಪ್ಪ ಅಮ್ಮ ಅಂದ್ರೆ ಗಂಡು ಹೆಣ್ಣು, ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಇರಬಹುದು ಅಥವಾ ಇಬ್ಬರಿಗೂ ಇರಬಹುದು. ಇಲ್ಲವೇ ಇಲ್ಲ ಆಯಾಸ ಅಂತ ಹೇಳಕ್ಕದು ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ತಿಳ್ಕೋಬೇಕು, ಯಾಕೆ ಬರುತ್ತೆ ಆಯಾಸ. ಆಮೇಲೆ ಈ ವಿಚಾರಗಳನ್ನ ತಿಳಿಯೋದಕ್ಕೆ ಒಂದು ಮುನ್ಸೂಚನೆ ಹೇಳಬೇಕಾಗತ್ತೆ ವೀಕ್ಷಕರಿಗೆ. ಏನಪ್ಪಾ ಅಂದ್ರೆ, ಪ್ರತಿದಿನ ಬಳಸ್ತಾ ಇರತಕ್ಕಂತಹ ಹೇಳ್ತಾ ಇರತಕ್ಕಂತಹ ವಿಚಾರಗಳು ಸಡನ್ ಆಗಿ ಒಂದೇ ಸಲ ಕೇಳಿಸ್ಕೊಂಡ ತಕ್ಷಣ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಕ್ಕಂತ ವಿಚಾರದಲ್ಲಿ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ನನ್ನ ಪ್ರಕಾರ ಒಂದ್ 2-3 ಸಲನಾದ್ರೂ ನೋಡಬೇಕಾಗತ್ತೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಒಂದು ಸಲಕ್ಕೆ ಯಾವ ಕಾರಣಕ್ಕೂ ಇದು ಮೈಂಡ್ಗೆ ಏರಲ್ಲ. ಕಾರಣ ಏನಿದು, ಏನ್ ತರ ಇದು, ತಿಳ್ಕೊಳ್ಳುವಂತದ್ದ ಇದು, ಸತ್ಯನ ಇದು ಅಂತಕ್ಕಂತ ರೀತಿಯಲ್ಲಿ ಹೊಸ ಕನೆಕ್ಟಿವಿಟಿಗೆ, ಹೊಸ ವಿಚಾರಕ್ಕೆ, ಹೊಸ ಜನಕ್ಕೆ ಏನಾಗತ್ತೆ ಅಂದ್ರೆ, ಇದೇನು ಹೊಸ ವಿಚಾರ ಹೇಳ್ತಾವ್ರಲ್ಲ ಇವರು ಅಂತ ಅನ್ಕೊಳ್ಳುತ್ತೆ. ಆದ್ರೆ ವಿಚಾರ ಅಪ್ರಾಣೆ ಹೊಸದಲ್ಲ, ಹಳೇದೇ. ಆದ್ರೆ ಹೊಸವರಿಗೆ ಹೊಸದು, ತಿಳಿದೇ ಇರುವವರಿಗೆ ಹೊಸದು, ಹೊಸ ವಿಚಾರ. ತಿಳಿದಿರ್ತಕ್ಕಂತ ಅವರಿಗೆ ಯಾವ ಕಾರಣಕ್ಕೂ ಹಳೆ ವಿಚಾರ. ಕಾರ್ಯಕ್ರಮವನ್ನ ಹೆಲ್ತ್ ಗುರು ಕಾರ್ಯಕ್ರಮ ಅಂದ್ರೆ ನೋಡಿದ ತಕ್ಷಣ ಅರ್ಥ ಮಾಡ್ಕೋದಷ್ಟು ಸುಲಭ ಅಲ್ಲ. ಕಾರಣ ನಮ್ಮಲ್ಲಿ ಶಕ್ತಿ ಇಲ್ಲ ಮನಸ್ಸಿಗೆ. ಯಾವುದಕ್ಕೆ ಮನಸ್ಸಿಗೆ ಶಕ್ತಿ ಇಲ್ಲ? ಮನಸ್ಸಿಗೆ ಶಕ್ತಿ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ. ಇದನ್ನ ನಾವು ಗಳಿಸ್ಬೇಕು, ಶಕ್ತಿಯನ್ನ ಗಳಿಸ್ಬೇಕು. ಕಳ್ಕೊಳ್ಳೋದೇ ಜಾಸ್ತಿ ನಮ್ದು, ಗಳಿಸೋದಕ್ಕಿನ್ನ ಶಕ್ತಿಯನ್ನ ಕಳ್ಕೊಳ್ಳೋದೇ ಜಾಸ್ತಿ ಆಗಿದೆ ಅಂತ ವಿಚಾರ ಹೇಳಿದಾಗ ಹೇಗನ್ಸತ್ತೆ, ಶಕ್ತಿ ಕಳ್ಕೊತಾ ಇದೀವ, ಅದೆಂಗಾಗತ್ತೆ, ಚೆನ್ನಾಗೇ ಇದೀವಲ್ಲ ಅಂತ ಆಶ್ಚರ್ಯ ಅನ್ಸುತ್ತೆ. ಹೌದು, ಖಂಡಿತ. ಶಕ್ತಿ ಕಳ್ಕೊಂಡಿರೋರಿಗೆ, ದೇಹದಲ್ಲಿ ಶಕ್ತಿ ಕಳ್ಕೊಂಡಿರೋರಿಗೆ ಆಯಾಸ ಬರೋದು. ಅಯ್ಯೋ ಯಾರಿಗ ಬೇಕು, ಮಾಡದ್ರಾಯ್ತು, ಓದ್ರಾಯ್ತು, ಮದುವೆನ ಏನಕ್ಕೆ ಈಗ ಅರ್ಜೆಂಟು, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಆಮೇಲೆ ಮಗು, ಅಯ್ಯೋ ಮಗು ಯಾರಿಗ ಬೇಕು, ಅಯ್ಯೋ ಆ ಮಗು ಆಯ್ತು, ಅಯ್ಯೋ ಅದಕ್ಕೆ ಹಾಲು ಕುಡಿಸೋದು ಬೇರೆ, ನಮ್ ಕರ್ಮಾನ ನಿದ್ದೆ ಇಲ್ಲ, ಸುಮ್ಮನೆ ಈ ಮಗು ಬೇರೆ ಬೇಕಾ ನನಗೆ. ಸೊ ಜೀವನ ಪರ್ಯಂತ ಹೀಗೆ ಮಾನಸಿಕವಾಗಿ ಅನುಭವಿಸುವಂತ ಒಂದು ವಿಚಾರ. ಅದು ಹೆಣ್ಣಲ್ಲಿ ಮಾತ್ರ ಇರತ್ತೆ ಅಂತ ಹೇಳಕ್ ಬರಲ್ಲ, ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸ್ತಾ ಇರತಕ್ಕಂತ ಒಂದು ದೊಡ್ಡ ಶಿಕ್ಷೆ ಇದು. ಶಕ್ತಿಯನ್ನ ಕಳ್ಕೊತಾ ಇದ್ದೀವಿ ಅನ್ನೋದಕ್ಕೆ ಆಧಾರ ಏನು? ಯಾವುದ್ರ ಮೂಲಕ ಶಕ್ತಿ ಕಳ್ಕೊತಾ ಇದ್ದೀವಿ ನಾವು, ಹೇಗೆ ಕಳ್ಕೊತಾ ಇದ್ದೀವಿ? ಇದಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಪ್ರತಿಯೊಂದು ವಿಚಾರಕ್ಕೂ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದ್ರೆ, ನಾವು ಪ್ರತಿ ಸಲ ಹೇಳ್ತಿರ್ತೀವಿ ಏನು, ತಂದೆ ತಾಯಿಗಳ ಕರ್ಮಕ್ಕನುಸಾರವಾಗಿ, ತಂದೆ ತಾಯಿಗಳ ಕರ್ಮಕ್ಕನುಸಾರವಾಗಿ ಮಗು ಜನ್ಮ ತಾಳುತ್ತೆ. ಇದು ಸತ್ಯ, ತಂದೆ ತಾಯಿಗಳ ಕರ್ಮಕ್ಕನುಸಾರವಾಗಿ ಮಗು ಬರುತ್ತೆ, ಇದು ಸತ್ಯ.
ತಂದೆ ತಾಯಿ ಕರ್ಮ ಆದ್ರೂ ಏನ್ ಮಾಡಿರೋದು ಅಂತ ನಿಮ್ ಪ್ರಶ್ನೆ. ಅಂತದ್ ಏನ್ ಮಾಡಿದೀವಿ ನಾವು, ಹೇಳ್ಬಿಡಿ ಗುರುಗಳೇ, ನಾವೇನ್ ಕರ್ಮ ಮಾಡಿದೀವಿ? ಮಗು ಬಯಸೋದ್ ತಪ್ಪ, ಮದುವೆ ಮಾಡ್ಕೊಳ್ಳೋದ್ ತಪ್ಪ, ಮಗು ಮಾಡ್ಕೊಳ್ಳೋದ್ ತಪ್ಪ, ಮಗು ಬೆಳೆಸೋದ್ ತಪ್ಪ, ಏನ್ ಮಾಡಿರೋದಂತ ಏನ್ ಮಾಡಿರೋದ? ನಾವು ಮಗು ಬೇಕು ಅಂತ ಇಷ್ಟಪಟ್ಟಿದೀವಿ, ದೇವ್ರ ಹತ್ರ ಹೋಗಿ ಕೇಳ್ಕೊತೀವಿ, ಮಗು ಮಾಡ್ಕೋತೀವಿ, ತಪ್ಪೇನ್ ಮಾಡಿದೀವಿ ನಾವು ಅಲ್ಲ ಗುರುಗಳೇ? ಇದು ತಪ್ಪು ಅಂತ ಅನ್ಸಲ್ಲ ಅಂತ ಅಮ್ಮ ನಿನ್ನ ಅಭಿಪ್ರಾಯ? ಇಲ್ಲ ಗುರುಗಳೇ, ತಪ್ಪು ಮಾಡಿಲ್ಲ ನಾವು ಅಂತ. ಆದ್ರೆ ನಾವು ಈ ಭೂಮಿ ಅಂತ ನಮ್ಗೆ ಗೊತ್ತಾಗಿದೆ. ಯಾವುದು ಭೂಮಿ ಅಂತ? ಇದಕ್ಕೆ ಅರ್ಥಿಂಗ್ ಕೇರ್ ಅಂತಾರೆ. ಅರ್ಥಿಂಗ್ ಕೇರ್ ಅಂದ್ರೆ ಒಂದು ನೌಕೆ, ಇದು ಬೋಟ್ ಭೂಮಿ ಅನ್ನೋ, ಭೂಮಿ ಅನ್ನೋದು ಒಂದು ಬೋಟ್. ಆ ಬೋಟ್ ಒಳಗಡೆ ಹೋಗ್ತಾ ಇರ್ತಕ್ಕಂತ ನಾವು ಪ್ರಯಾಣಿಕರು, ಒಪ್ಕೋಬೋದಾ? ಈ ಭೂಮಿಯಲ್ಲಿ ಎಲ್ಲಾ ರೀತಿಯ ಲೋಹಗಳೆಲ್ಲ ಇದೆ. ಹೌದು, ಸತ್ಯ. ಹೌದು, ಇದೆಯಾ ಇಲ್ವಾ? ಇದೆ ಗುರುಗಳೇ. ವಜ್ರ ಬೇಕಾ, ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಕಬ್ಬಿಣ ಬೇಕಾ, ಸೀಸ ಬೇಕಾ, ಎನಿ ಒನ್, ಪ್ರತಿ ಒಂದು ಕೂಡ, ಪ್ರತಿಯೊಂದು ಖನಿಜನೂ ಅಲ್ಲೇ ಸಿಗೋದು ಗುರುಗಳೇ. ಹೌದು, ಇಂತಹ ಭೂಮಿ ಮೇಲೆ ನಾವು ಹೋಗ್ತಾ ಇದೀವಿ ಅಂದ್ರೆ ಜೋಪಾನಾಗ ಹೋಗ್ಬೇಕಲ್ವಾ? ಜೋಪಾನಾಗ ಹೋಗ್ಬೇಕು. ಮತ್ತೆ ನಾವು ಬೋಟಲ್ಲಿ ಹೋಗ್ಬೇಕಾದ್ರೆ ಜೋಪಾನ ಇರ್ಬೇಕಾ ಬೇಡವಾ? ಇರ್ಬೇಕು ಗುರುಗಳೇ. ನಾವು ಅದನ್ನ ತಪ್ಪಿಟ್ಟಿದೀವಿ, ಅದನ್ನ ತೂತ್ ಮಾಡೋದು. ಯಾವ್ದನ್ನ? ಬೋಟ್. ಬೋಟ್ನೇ ತೂತ್ ಮಾಡೋದು. ಯಾಕೆಂದ್ರೆ ಮೈಂಡ್ ಕಂಟ್ರೋಲ್ ಇಲ್ವಲ್ಲ, ಮೈಂಡ್ ಕಂಟ್ರೋಲ್ ಇಲ್ವಲ್ಲ, ದೇಹನೂ ಕಂಟ್ರೋಲ್ ಇಲ್ಲ, ಮೈಯೂ ಮನಸ್ಸು ಕಂಟ್ರೋಲ್ ಇಲ್ಲ, ಅಂದಾಗ ಆಯಾಸ ಜಾಸ್ತಿ ಆಗ್ತಕ್ಕಂತ ಒಂದು ವಿಚಾರಕ್ಕೆ ಹೋಗುತ್ತೆ. ಇದೆಲ್ಲ ಯಾಕೆ ವಿಚಾರ ಹೇಳ್ಬೇಕಾಗತ್ತೆ ಅಂತಕ್ಕಂತ ವಿಷಯಕ್ಕೆ, ದಿನಕ್ಕೆ ಎಷ್ಟು ಗಂಟೆ ಟೈಮ್ ಅಮ್ಮ? 24 ಗಂಟೆ ಟೈಮ್. 24 ಗಂಟೆ. ಅದರಲ್ಲಿ ಮಲಗೋದು ಎಷ್ಟು ಗಂಟೆ ಟೈಮ್ ಇರಬಹುದು ರಾತ್ರಿಯಲ್ಲಿ? 8 ಅವರ್ಸ್ ಇರ್ಬೋದು ಗುರುಗಳೇ. ಆ 24ರಲ್ಲಿ 8 ಕಳೆದ್ರೆ ಇನ್ನೆಷ್ಟು? 16 ಗಂಟೆ ಉಳಿಕೆ ಅಲ್ವಾ ಗುರುಗಳೇ. ಈ 16 ಗಂಟೆ ಉಳಿಕೆಯಲ್ಲಿ ನಮ್ಮ ದೇಹದ ಶಕ್ತಿಯನ್ನ ಕಳ್ಕೊಳ್ಳೋದಿಕ್ಕೆ ಈ 16 ಗಂಟೆ ಬಳಸ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ದೇಹದ ಶಕ್ತಿಯನ್ನ ಕಳ್ಕೊಳ್ಳೋದಿಕ್ಕೆ 16 ಗಂಟೆ ಟೈಮನ್ನು ಬಳಸ್ತಾ ಇದೀವಿ ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಅದೇ ಗುರುಗಳೇ ಹೇಳ್ಕೊಡೋಣ. 16 ಗಂಟೆ ಟೈಮ್ ನಮ್ಮ ದೇಹದಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಕಳ್ಕೊತಾ ಇದ್ದೀವಿ ಅಂದ್ರೆ ನಮಗಿಲ್ಲಿ ಹೆಂಗ್ರಿ ಬೇಜಾರಿಲ್ಲ, ಹೆಂಗ್ ಬದುಕೋದು? ಆಯಾಸ ಇಲ್ಲದೆ ಹೆಂಗ್ ಬದುಕೋದು? ಕೋಪ ಬರೆಸ್ಕೊಳ್ಳದೆ ಹೆಂಗ್ ಬದುಕೋದು? ಅರ್ಥ ಆಗ್ತಾ ಇದೆಯಾ ಗುರುಗಳೇ? ಇದಕ್ಕಿನ್ನೂ ಇಷ್ಟದಲ್ಲಿ ಇಷ್ಟ ಹಾಕ್ಬೋದು. ನಾವು 16 ಗಂಟೆ ಟೈಮು ಕಳ್ಕೊತಾ ಇದೀವಿ ಶಕ್ತಿನ ಅಂತಕ್ಕಂಥ ವಿಚಾರಕ್ಕೆ ಹೋದ್ರೆ ನಾವೇನ್ ಅನ್ಕೊಂಡಿದ್ವಿ? ಅದು ತಿಂದರೆ ಶಕ್ತಿ, ಹಣ್ಣು ತಿಂದರೆ ಶಕ್ತಿ, ತುಪ್ಪ ಬೆಣ್ಣೆ ತಿಂದರೆ ಶಕ್ತಿ, ಜಿಮ್ಗೆ ಹೋದರೆ ಶಕ್ತಿ, ಮಸಲ್ ಬಿಲ್ಡ್ ಮಾಡಿದ್ರೆ ಶಕ್ತಿ ಅಲ್ವಾ? ನೀವೇನೇ ಅನ್ಕೋತಿರೋ ಅಪ್ರಾಣಿ ಶಕ್ತಿ ಬರ್ತಾ ಇಲ್ಲ, ಹೋಗ್ತಾ ಇದೆ. ಇವತ್ತು ಇದನ್ನ ನಿಮ್ ಮುಂದೆ ಇಟ್ಬಿಡ್ತೀನಿ. ನಮ್ಮ ಶಕ್ತಿ, ದೇಹದ ಶಕ್ತಿಯನ್ನ, ಮನಸ್ಸಿನ ಶಕ್ತಿಯನ್ನ ಹೇಗ್ ಕಳ್ಕೊಂಡಿದೀವಿ, ಕಳ್ಕೊತಾ ಇದ್ದೀವಿ ಅನ್ನೋ ವಿಚಾರವನ್ನ ಇವತ್ತು ಹೇಳ್ಬಿಡ್ಬೇಕು ಅಲ್ವಾ? ಹೇಳೋಣ. ಈಗ ಈ ರೀತಿಯಾಗಿ ಶಕ್ತಿಯನ್ನು ಕಳ್ಕೊಳ್ತಾ ಇರತಕ್ಕಂತ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಏನ್ ಅನುಭವಿಸುತ್ತೆ, ಏನ್ ಅನುಭವಿಸ್ತಾ ಇರತ್ತೆ, ಏನ್ ಅನುಭವಿಸ್ಕೊಂಡು ಮುಂದಕ್ಕೆ ಬದುಕತ್ತದು? ಅದಕ್ಕೆ ಗುರುತು ಏನಾರು ಇದೆಯಾ? ಆ ಗುರುತು ಕೊಟ್ಬಿಟ್ಟು ಹಿಂದಕ್ಕೆ ಬರೋಣ. ಯಾವ್ದನ್ನ? ಮಗು ಹುಟ್ಟಿದ್ರೆ ಆ ಮಗು ಏನೆಲ್ಲ ಅನುಭವಿಸುತ್ತೆ ಗುರುತು ಬೇಕಲ್ಲ. ಇದೆಲ್ಲ ನಮ್ಮಲ್ಲಿ ನೆಗೆಟಿವ್ ಇದೆಯಾ ಅಂತ ಗೊತ್ತಿಲ್ಲ ಅಲ್ಲ, ಮಗು ಅದನ್ನ ರಿಪ್ಲೇಟ್ ಮಾಡಿ ತೋರಿಸುತ್ತೆ. ನಾನು ಹುಟ್ಟಿದೀನಿ ನೋಡಿ ನಿಮ್ ಪ್ರಸಾದದಿಂದ, ನಿಮ್ಮೆರಡೂ ದೇಹದಲ್ಲಿ ಈ ಪ್ರಸಾದ ಇದೆಯಾ ನೋಡ್ಕೊಳ್ಳಿ ಅಂತ ಅಂದ್ರೆ ಮಗು ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಏನಕ್ಕಪ್ಪ ಬರೀ ರೋಗ ದುಟ್ಬಿಡ್ತು ಅಂತಕ್ಕಂತ ಒಂದು ವಿಚಾರ. ಅಲ್ಲಿ ಒಂದು 3 ಸಿಂಪ್ಟಮ್ಸ್ ಬರುತ್ತೆ. ಏನು? ಮಗುನಲ್ಲಿ ತಂದೆ ತಾಯಿಯಲ್ಲಿ ಆಯಾಸ ಅಂತಕ್ಕಂತಹ ಸೋಮಾರಿತನ ಇರುವಂತ ದೇಹದಲ್ಲಿ ಹುಟ್ಟಿರುವ ಮಗುವಿಗೆ 3 ಗುರುತು. ಒಂದು, ಮೊದಲನೇದಾಗಿ ತುರಿಕೆ. ಏನು ತುರಿಕೆ? ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಮಗುನಲ್ಲಿ ಫಿಕ್ಸ್ ಡೆಪಾಸಿಟ್ ಇದ್ದೇ ಇರುತ್ತೆ. ಇದು ಜನ್ಮ ಜನ್ಮಾಂತರದಲ್ಲಿ ಬರ್ತಾ ಇರೋದು, ಇವತ್ತಿಂದಲ್ಲ. ಇವತ್ತಿಂದಲ್ಲ, ಇದು ಜನ್ಮ ಜನ್ಮಾಂತರದಿಂದ ಬರ್ತಾ ಇರತಕ್ಕಂತದ್ದು. ಅನುವಂಶೀಯ ರೋಗ ಯಾವುದು ಅಂದ್ರೆ ತುರಿಕೆ. ಇದೇನಪ್ಪ ತುರಿಕೆ ಅಂತಕ್ಕಂತಹದ್ದು? ಈ ತುರಿಕೆ ಏನಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ, ನಮ್ಮ ಉಸಿರಾಟದ ಪ್ರಕ್ರಿಯೆ, ನಮ್ಮ ಉಸಿರಾಟದ ಪ್ರಕ್ರಿಯೆ, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಇದೆರಡಕ್ಕೂ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಉಸಿರಾಟ ಮಾಡ್ಬೇಕು ನಾವು. ಉಸಿರಾಡುತ್ತಿರುವ ಕ್ರಮ,
ಆ ಕ್ರಮದ ರೀತಿಯಲ್ಲೇ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಪರಿಚಲನೆ ಅಂತ ಏನ್ ಹೇಳ್ತೀವೋ, ಇದೆರಡಕ್ಕೂ ಹೊಂದಾಣಿಕೆ ಆಗುವ ರೀತಿಯಲ್ಲಿ ನಮ್ಮ ಉಸಿರಾಟದ ಕ್ರಮ ಇರಬೇಕು, ಆಗ ತುರಿಕೆ ಬರುವುದಿಲ್ಲ. ಅದೆರಡಕ್ಕೂ ಹೊಂದಾಣಿಕೆ ಆಗ್ಬೇಕು ಅನ್ನೋ ವಿಚಾರನೆ ಗೊತ್ತಿಲ್ವಲ್ಲ ಗುರುಗಳೇ. ಇದಲ್ವಾ ಆಶ್ಚರ್ಯಕರವಾದ ವಿಷಯ, ಹೆಂಗಪ್ಪ ಕತೆ ಇದು ಅಲ್ವಾ? ಈ ತುರ್ಕಿ ಅನ್ನೋದು ಈ ವಿಷಯ ಗೊತ್ತಾಯ್ತಲ್ಲ, ಅದು ಯಾವ ತರ ತುರ್ಕಿನಾರು ಆಗಿರ್ಬೋದು ಅಂತ ಅನುಭವಿಸ್ಬೇಕು. ಎಲ್ಲಾದ್ರೂ ಆಗಿರ್ಬೋದು, ಎಲ್ಲಾದ್ರೂ ಅನುಭವಿಸಿ ತುರ್ಕೆ. ಇನ್ ಎರಡನೇ ವಿಷಯಕ್ಕೆ ಬರೋಣ. ಏನು ಕೆಮ್ಮು ಅವಾಗವಾಗ ಮರುಕಳಿಸುತ್ತಿರುವುದು, ಕೆಮ್ಮು ಮಗುಗೆ, ಆಮೇಲೆ ಪದೇ ಪದೇ ಜ್ವರ, ಪದೇ ಪದೇ ಜ್ವರ ಜ್ವರ ಎಷ್ಟು ಅಂತ ನಾನು ಎಲ್ಲಾ ಶಾಪಕ್ಕೆ ತೋರಿಸಾಯ್ತು, ಏನೆಲ್ಲಾ ಮಾಡಾಯ್ತು, ಎಷ್ಟ್ ಸಲ ಜ್ವರ ಬರುತ್ತೆ ಮಗುಗೆ ಅಂತ ತಿಳ್ಕೋಬೇಕು. ಮಗು ಎಷ್ಟು ಹಿನ್ನಡೆಯಲ್ಲಿದೆ, ಶಕ್ತಿ ಕಳ್ಕೊಂಡಿರೋ ಮಗು ಆಗೋದಿದೆ, ಶಕ್ತಿ ಕಳ್ಕೊಂಡಿರುತ್ತೆ, ಶಕ್ತಿ ಮಗು ಕಳ್ಕೊಂಡ್ಬಿಟ್ಟಿದೆ ಅಂತ ಅಪ್ಪ ಅಮ್ಮನ ಗೊತ್ತಿಲ್ಲ. ಮೆಡಿಕಲ್ಲೂ ಇದನ್ನ ಹೇಳಕ್ ಸಾಧ್ಯ ಇಲ್ಲ. ಕೊನೆಗೆ ಹೇಳ್ಬೋದು ಮಗು ವೀಕ್ ಇದೆ ಅಂತ, ಅಷ್ಟೇ. ಮಗು ವೀಕ್ ಇದೆ, ಆ ವೀಕ್ ಯಾವುದು? ಇಲ್ಲ ಇಲ್ಲ ಇಲ್ಲ, ಉತ್ತರ ಸಿಕ್ಕಲ್ಲ. ಅದ್ ಹೇಳಿದ ಸತ್ಯನೇ. ಆದ್ರೆ ಅದಕ್ಕೆ ವೀಕ್ ಏನು, ಅದಕ್ಕೆ ಟ್ಯಾಬ್ಲೆಟ್ ಸಿರಪ್ ನಡೆಯುತ್ತೆ, ಅದ್ ಅವ್ರ ಖುಷಿ. ಅಥವಾ ಏನಾದ್ರು ಬೋರ್ನಿಟಾ ಆರ್ಲಿಕ್ಸ್ ಅಲ್ವಾ, ಏನಾದ್ರು ಪೌಡರ್ಗಳು ಕೊಟ್ಟು ಮಗುನ ರೈಸ್ ಮಾಡ, ಆ ಪ್ರಾಣಿ ಅಡಾಡಲ್ಲ. ಆದ್ರೆ ಇಲ್ಲಿ ಯಾವ ರೀತಿಗೆ ಮಗು ವೀಕ್ ಆಗ್ತಾ ಇದೆ, ವೀಕ್ ಆಗೋದ ಕಾರಣ ಏನು, ಮಗು ಒಂದೇ ಅಲ್ಲ, ಪ್ರತಿ ಹೆಣ್ಣು ಗಂಡು ಯಾರೇ ಆಗ್ಲಿ ವೀಕ್ ಅನ್ನೋ ವಿಚಾರ ಗೊತ್ತಾಗತ್ತೆ. ಹೌದು ಗುರುಗಳೇ. ಯಾಕೆ ಅನ್ಭವಿಸ್ತಾ ಇದೀವಿ ನಾವು, ಚೆನ್ನಾಗಿ ತಿಂತಾ ಇದೀನಿ, ಕೆಲವರು ಅಪ್ಪ ಅಮ್ಮನ ಕೇಳು ಯಾಕೆ ಮಗು ಹಿಂಗಿದೆ ಅಂದ್ರೆ, ಇಲ್ಲ ಸ್ವಾಮಿ ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ತಿಂತಾನೆ, ನೋಡಿ ಹಿಂಗ ಆಯ್ತಾ ಅದಲ್ಲ ಅಂತ ಅಪ್ಪ ಅಮ್ಮ ಎಷ್ಟೋ ಜನ ಕೊರಗ್ತಾರೆ. ಖಂಡಿತ ಹೌದು ಗುರುಗಳೇ. ಇದಕ್ಕೆ ಉತ್ತರ ಸಿಗಲ್ಲ, ಯಾರ ಕೈಲೂ ಹೇಳಕ್ಕಾಗಲ್ಲ. ಕೆಲವರು ಹೇಳ್ತಾರೆ 12 ವರ್ಷ ಆದ್ಮೇಲೆ ಸರಿ ಹೋಗುತ್ತೆ, ಆಮೇಲೆ ಕೆಲವರು ಹೇಳ್ತಾರೆ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ. ನಮ್ಮ ನಮ್ಮ ಕಲ್ಪನೆಗಳ ತಕ್ಕಂತೆ ಅದಕ್ಕೆ ಉತ್ತರ, ಯಾವುದು ಉತ್ತರ ಅಲ್ಲ. ಅಪ್ಪ ಸಣ್ಣ ಇದ್ರು, ಅಮ್ಮ ಸಣ್ಣ ಇದ್ರು, ಏನೋ ಕತೆ ಕತೆ ಹೇಳ್ಕೊಂಡೆ ಕಾಲ ಕಳೀತಾ ಇರೋದು. ಹೀಗಿರಬೇಕಾದ್ರೆ ಅದಕ್ಕೆ ನಾವು ಯಾವ ರೀತಿಯಾಗಿ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ಉತ್ತರ ಮಗು ಮೂಲಕ ಬಂದಿದೆ ಅಂತ ಗೊತ್ತಾಯ್ತಾ. ಈಗ ಅಪ್ಪ ಅಮ್ಮ ಬೃಹಸ್ಪತಿ ಮುರುಕುಗಳು, ಅಪ್ಪ ಅಮ್ಮ ಯಾರು, ಬೃಹಸ್ಪತಿ ಮುರುಕುಗಳು, ಈ ಮುರುಕುಗಳಿಂದ ಬಂದಿರುವ ಆ ಮುರುಕು ಎಷ್ಟು ಚೆನ್ನಾಗಿರುತ್ತಮ್ಮ, ಡ್ಯಾಮೇಜ್ ಮುರುಕುಗಳು ಎರಡೂ. ಈಗ ಇವರಿಬ್ರು ಗೊತ್ತಾಗಿದೆಯಾ ಇದು? ಇಲ್ಲ ಗುರುಗಳೇ. ಅದೇ ದಿನದಲ್ಲಿ ನಾವು ಹೇಗೆ ಶಕ್ತಿ ಕಳ್ಕೊತಿದ್ದೀವಿ ಹೇಳೋಣ. ಶಕ್ತಿ ದಿನ 16 ಗಂಟೆ ಟೈಮು ಕೂಡ ನಾವು ಎಷ್ಟು ಶಕ್ತಿ ಕಳ್ಕೊತಾ ಇದೀವಿ ಅಂತ ಹೇಳ್ಬೋಣ. ಇವತ್ತು ಹಂಗಾರೆ ಪ್ರತಿ ದಿನ ಕಳ್ಕೊತಾ ಇರೋದೇ ನಾವು ಹುಟ್ಟಿರೋದು. ಅಮ್ಮ ಶಕ್ತಿ ಕಳ್ಕೊಂಡಿಲ್ಲ ಅಂದ್ರೆ ಯಾವ ಮನುಷ್ಯನ ಇವತ್ತು ಯಾರು ಯಾರನ್ನು ಸೋಲಂಗಿಲ್ಲ, ಜೀವನ ಅವರಂತ ಅದೃಷ್ಟವಂತರು ಧೈರ್ಯವಂತರು ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳ್ಬೋದು. ಯಾವಾಗ ದೇಹದಲ್ಲಿ ಶಕ್ತಿ ಕಳ್ಕೊತಾ ಹೋಗ್ತೀವಿ, ಮನುಷ್ಯನಿಗೆ ಮಗುಗೆ ಭಯ ಶುರು ಆಗ್ತಾ ಹೋಗುತ್ತೆ, ಧೈರ್ಯ ಯಾವ ಕಾರಣಕ್ಕೂ ಬರಲ್ಲ. ಮಕ್ಕಳಿಗೆ ಎಕ್ಸಾಮ್ ಕಳ್ಸೋಕೆ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ, ಧೈರ್ಯವಾಗಿ ಬರೀ, ಎದಕ್ಕಬೇಡ, ನಾನು ಹೇಳೋ ಮಾಸ್ಟರ್ಗೆ ಹೇಳಿದ್ದೀನಿ, ಗಣಪತಿಗೆ ಹೋಗುವ ಪೂಜೆ ಮಾಡಿಸಿದ್ದೀನಿ, ಅಕ್ಷದ ಜೋಬಿನ ಇಟ್ಟಿದ್ದೀನಿ, ಕುಂಕುಮ ಹಣೆ ಕಟ್ಟಿದ್ದೀನಿ, ಜೋಪಾನಾಗಿರು, ಎದಕ್ಕಬೇಡ ಅಲ್ಲಮ್ಮ. ಇದು ಫಸ್ಟ್ ಸ್ಟೇಜು. ಎರಡನೇ ಸ್ಟೇಜು ಮದುವೆ ಆಗುವಾಗ, ಅಯ್ಯೋ ನನಗೇನೋ ಭಯ ಆಗತ್ತೆ, ಎದಕ್ಕಬೇಡ, ನಾನು ಬಾಳಿಲ್ಲ ನಿಮ್ಮ ಅಪ್ಪನ ತಾವು, ನೀನು ಎದಕ್ಕಬೇಡ, ಈ ಕರ್ಮ ಹೇಳ್ಕೊಂಡು ಹೇಳ್ಕೊಂಡೇ ಜನಗಳು ಯಾರು ಆಗ್ಬಿಡ್ತಾ ಇದ್ದಾರೆ. ಕೇಳಿದ್ರೆ ಅದೇನೋ ರೀ ಭಯ, ನಾನು ಹಂಗೆ ಸ್ವಾಮಿ ಈಗ ನನಗೂ 5-6 ಮಕ್ಕಳಾಗಿಲ್ವಾ ಅಂತ ಕತೆ ಹೇಳ್ತಾರೆ. ಮಕ್ಕಳಾಗವೆ ಸರಿ, ಮಕ್ಕಳಂಗವೇ ಅಂತ ಗೊತ್ತಿಲ್ವಲ್ಲ, ಅದು ಮುಖ್ಯ ಗುರುಗಳೇ. ಅಲ್ಲ 5-6 ಮಕ್ಕಳು ಆಗಿರೋದು ಸರಿ, ಅವರು ಮದುವೆ ಆಗಿರೋದು ಸರಿ, ಅವ್ರ ಹೊಟ್ಟೆ ಹುಟ್ಟಿದ ಮಕ್ಕಳು ಸರಿ, ನೀವು ಸರಿ ಅನ್ಕೊಂಡ್ರೆ ನಾನೇನ್ ಮಾಡೋಣ? ಕೇಳಿದ್ರೆ ಕೂರಿಸ್ಬಿಟ್ಟು ಅಯ್ಯೋ ಸ್ವಾಮಿ ಸ್ವಾಮಿ ಬಲ ಇಲ್ಲಿ ಮುಂದಕ್ಕೆ, ಇಲ್ಲಿ ನೋಡಿ ಸ್ವಾಮಿ ಹೆಂಗವನೆ, ಏ ನಿನ್ ಬಾಯಿಲಿ, ಇಲ್ಲಿ ನೋಡಿ ಸ್ವಾಮಿ ಇವ್ನು ಹೇಳಿದ ಮಾತು ಕೇಳಲ್ಲ, ಏ ನಿನ್ ಬಾಯಿಲಿ ಊಟ ಮಾಡಕ್ಕೆ ಹೋಗಲ್ಲ ಸ್ವಾಮಿ ಇದು ಅಂದ್ರೆ ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ. ಆದ್ರೂ ನಾವ್ ಹೇಳ್ತೀವಿ ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಸೊಸೆರ್ ಬಂದ್ರು, ಅಯ್ಯೋ ಏನ್ ಇಷ್ಟುದ ಪಟ್ಟಿ. ಇದಕ್ಕೆ ಮೀರಿ ಕೊನೆ ಭಾಗ, ಮಗು ತುಂಬಾ ಸಾಫ್ಟ್ ಆಗಿ ಮಗು ಮಗು ತರನೇ ಇರುತ್ತೆ, ದೇವ್ರ ತರನೇ ಇರುತ್ತೆ. ಇದಕ್ಕಿದ್ದಂಗೆ ಕಿರ್ಚ ಶುರು ಮಾಡ್ಬಿಡುತ್ತೆ. ಏನೋ ಕಿರ್ಚೋಕೆ ಕಿರ್ಚೋದು, ಅಯ್ಯೋ ಏನ್ ಹಿಂಗ್ ಕಿರ್ಚ್ಕೊಳತ್ತಿದು, ಏ ಕಿರ್ಚ್ಕೊಳ್ಳೋ, ಹೊಡಿತಾರೆ, ಅದಿನ್ನೂ ಕಿರ್ಚುತ್ತೆ. ಹೌದು ಹೌದಾ? ಈಗ ಇದು ಹುಚ್ಚು ಅಂತಾನ, ಏನೋ ಹಿಡ್ಕೊಂಡೈತೆ ಅಂತಾನ, ಏನು ಅನ್ಕೊಳ್ಳೋದು? ಇವಾಗ ಮಗು ಜೋರಾಗಿ ಮಾತಾಡೋದು, ಅಥವಾ ಗಂಡ ಜೋರಾಗಿ ಮಾತಾಡೋದು, ಹೆಂಡತಿ ಜೋರಾಗಿ ಮಾತಾಡೋದು, ಇಲ್ಲ ಇಬ್ರು ಕಿರ್ಚಾಡೋದು, ಹೌದಾ? ಎಷ್ಟೋ ಮನೆಗಳು ನಡೆಯುತ್ತಿದ್ವು. ಯಾಕೆ ಕಿರ್ಚಾಡ್ಕೊಡ್ತಾರೆ? ಅಕ್ಕಪಕ್ಕ ಜೋಪನ 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 ಬಾಗ್ಲಕ್ಕಪ್ಪ ಅಂತ ಇಲ್ಲ ಟಿವಿ ಸೌಂಡ್ ಜಾಸ್ತಿ ಕೊಟ್ಕೋತಾರೆ. ಅಂದ್ರೆ ವಿಷಯ ಏನಾಗ್ತಾ ಇದೆ ಅಂದ್ರೆ,
ಈ ರಬ್ಬು ಈ ಕಿರ್ಚೋದು ಏನಕ್ಕೆ ಬರಬೇಕು, ಆವೇಶ ಏನಕ್ಕೆ ಬರಬೇಕು ಅಂತಕ್ಕಂಥದ್ದು ಕೂಡ ನಾವು ಈ ಶಕ್ತಿ ಕಳ್ಕೊಳ್ಳೋದ್ರಿಂದ ನಾವು ಇದೆಲ್ಲವನ್ನು ಅನುಭವಿಸ್ತಾ ಇದ್ದೀವಿ ಅಂತ ವಿಷಯ ಗೊತ್ತಾಗಿಲ್ಲ. ಈಗ ನಿನಗೆ ತೌಕ ಹೇಳದೇನೆ ಶಕ್ತಿ ಕಳ್ಕತ್ತಾ ಇದೆ, ಶಕ್ತಿ ಕಳ್ಕತ್ತಾನೆ ಅಂತ ಹೇಳಲೇ ಇಲ್ಲವಲ್ಲ ಅಂತಕ್ಕಂಥ ಒಂದು ವಿಷಯ. ಈಗ ಭೂಮಿ ಮೇಲೆ ನಿಲ್ಲುವುದು, ಭೂಮಿ ಮೇಲೆ ನಿಲ್ಲುವುದು ನಡೆಯುವುದು, ಓಕೆ, ಇದು ನಡೆಯುತ್ತೆ, ದಿನ ನಡೆಯುತ್ತೆ, ಹೌದು, ಓಕೆನಾ. ಎರಡನೇದು ಆಮೇಲೆ ಕೂರೋದು, ಇದೆರಡನೇ ಜಾಸ್ತಿ ನಿಲ್ಲೋದು ಕೂರೋದು, ಇಷ್ಟು ಜನ ಜಾಸ್ತಿ ಇರೋದು. ಇದರಲ್ಲೇ ನಾವು ಶಕ್ತಿ ಎಷ್ಟೆಷ್ಟು ಕಳ್ಕೊತಾ ಇದ್ದೀವಿ ಅಂತ ವಿಷಯ ಹೇಳ್ಬೋಣ. ಈಗ ನಿಲ್ಲುವುದರಿಂದ ಶಕ್ತಿ ಎಷ್ಟು ಕಳ್ಕೊತಾ ಇದ್ದೀವಿ, ಕೂತ್ಕೊಳ್ಳೋದ್ರಿಂದ ರೀತಿಯಿಂದ, ಕೂತುಕೊಳ್ಳುವ ರೀತಿ ನಿಲ್ಲುವ ರೀತಿಯಿಂದ ಶಕ್ತಿಯನ್ನ ಕಳ್ಕೊತಾ ಇದ್ದೀವಿ ಅಂತ. ನಿಂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿದೆಯಾ? ಗೊತ್ತಿಲ್ವಲ್ಲ. ಕಾಲಿರ್ತೇ ನಿಂತ್ಕೋತೀವಿ ಸ್ವಾಮಿ, ಸ್ಟ್ರೈಟ್ ಆಗಿ ನಿಂತ್ಕೋ, ನಿಂತ್ಕೊಂಡೆ ಕರೆಕ್ಟ್ ಆಗಿದೆಯಲ್ಲ, ಅಟೆನ್ಷನ್ ಸರಿ, ಶಕ್ತಿ ಇಲ್ಲ. ಯಾಕೆ ಹೇಳ್ತೀನಿ, ಅಟೆನ್ಷನ್ ಪೊಸಿಷನ್ ನಿಂತ್ಕೊಳ್ಳೋದು ತಪ್ಪ ಗುರುಗಳೇ ಅಂದ್ರೆ ತಪ್ಪೇ, ತಪ್ಪು 100%. ಹೇಗೆ ಏನ ವಿಷಯನ ಅದಕ್ಕೆ ಹೇಳ್ಬಿಟ್ಟಿದೀನಿ. ಈ ಕಾರ್ಯಕ್ರಮವನ್ನ ಮೂರು ಸಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ವಿಡಿಯೋ ನೋಡೋರಾಗ್ಲಿ ಯೂಟ್ಯೂಬ್ ನೋಡೋರಾಗ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎರಡು ಸಲನಾರು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನಾವ್ ಎಂತ ಮೂರ್ಖತಂದ್ರೆ ಬದುಕ್ತಾ ಇದ್ದೀವಿ ಅಂತ. ನೋಡೋರಿಗೆ ಈ ಅರ್ಥ ಆದಾಗ ನಾವು ಮೂರ್ಖರಾಗಿದ್ದೀವಿ ಅಂತ ಅರ್ಥ ಆಗತ್ತೆ. ಅರ್ಥ ಆದಾಗ, ಅರ್ಥ ಆಗದಾಗ ಏನ್ರಿ ಇವ್ರು ಏನೇನೋ ಹೇಳ್ಬಿಡ್ತಾರೆ ಅಂತ ಅನ್ಕೋತಾರೆ. ನಿಮ್ ಖುಷಿ, ನೀವ್ ಯಾವ ತರ ತಗೋತಾರೋ ತಗೊಳ್ಳಿ, ನಂದು ಅಭ್ಯಂತರ ಇಲ್ಲ ಅಲ್ಲಿ. ಯಾಕೆಂದ್ರೆ ಪುಸ್ತಕ ಓದ್ಬೇಕಾದ್ರೂ ಅಷ್ಟೇ, ಟಿವಿ ನೋಡ್ಬೇಕಾದ್ರೂ ಅಷ್ಟೇ, ಯಾವುದನ್ನೇ ವಿಚಾರವನ್ನ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು, ಒಂದಕ್ಕೆ ಎರಡು ಸಲ ಅದನ್ನ ಗ್ರಹಿಸ್ಬೇಕು, ಕೇಳಿಸ್ಕೋಬೇಕು, ಚೆನ್ನಾಗಿ ಕೇಳಿಸ್ಕೋಬೇಕು, ನಿಗಾ ಇಟ್ಟು ಕೇಳಿಸ್ಕೋಬೇಕು. ಆಗ ನಿಮ್ಗೆ ಅರ್ಥ ಆಗತ್ತೆ ನಾವು ನಿಜಕ್ಕೂ ಒಂದೊಂದು ದಿನಕ್ಕೂ ಎಂತೆಂತ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ, ಎಷ್ಟು ಖುಷಿ ಆಗ್ತಾ ಇದೆ, ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಹೇಗೆ ಹೊರಗೆ ತರ್ತಾ ಇದ್ದೀವಿ, ಇಷ್ಟು ಸತ್ಯ ನಿಮಗೆ ಸಿಕ್ಕೇ ಸಿಗತ್ತೆ ಹೆಲ್ತ್ ಗುರು ಕಾರ್ಯಕ್ರಮದ ಮೂಲಕವಾಗಿ ಅಂತ. ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಾರ. ಉದ್ದೇಶ ಏನಪ್ಪಾ ಅಂದ್ರೆ, ಉಪೇಂದ್ರ ಕೆಲವು ಸಲ ಸಿನಿಮಾನ ಉಲ್ಟಾಪಟ್ಟ ಮಾಡಿ ತೋರಿಸ್ತಾರೆ ಅಲ್ವಾ, ಏನಿದೆ ವಿಚಿತ್ರ ಅಂತ, ಬುದ್ಧಿವಂತರಿಗೆ ಮಾತ್ರ ಅಂತಾರೆ, ಮಿಕ್ಕೆಲ್ಲ ದಡ್ರ, ಈ ತರ ಅನ್ಕೊಳ್ತಾ ಬಂದ ಸಂದರ್ಭಗಳು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿಚಾರಗಳ ರಹಸ್ಯಗಳ ತಿಳಿಯುವವರೆಗೂ ಈ ಸಮಸ್ಯೆಗಳು ಮನುಷ್ಯ ಉದ್ಭವ ಆಗತ್ತೆ. ಹಾಗಾಗಿ ಈ ಅದ್ಭುತವಾದ ಒಂದು ಪವಾಡವಾಗಿರತಕ್ಕಂತಹ ಒಂದು ವಿಚಾರ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಇಲ್ಲದೇ ಇರೋದು ಅಂತ ಅಲ್ಲ, ಇರೋದೇ ತತ್ವ ನೀವು ತಿಳ್ಕೊಂಡಿರಬಹುದು, ನಿಮ್ಗೂ ಗೊತ್ತಿರಬಹುದು, ನನ್ನೊಬ್ಬರಿಗೆ ಮಾತ್ರ ಗೊತ್ತು ಅಂತಲ್ಲ. ಇಷ್ಟೆಲ್ಲ ಆದ್ರೂ ಮತ್ತೆ ಅದೇನಪ್ಪ ಇರಬಹುದು, ಅಷ್ಟೊಂದು ಬಿಲ್ಡಪ್ ಆಗ್ತಾ ಇದ್ದಲ್ಲ ವಿಚಾರ. ನಿಂತ್ಕೊಳ್ಳೋದ್ರಿಂದ ಕುತ್ಕೊಳ್ಳೋದ್ರಿಂದ ಹೇಗೆ ಶಕ್ತಿ ಕಳ್ಕೊತಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದಾರೆ. ಹಲೋ, ಹಲೋ, ನಮಸ್ತೆ ಮಾ, ನಿಮ್ ಹೆಸರು? ನಮಸ್ತೆ ಗುರುಗಳೇ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ಹೆಸರು ಮಾ? ನಮ್ಮ ಹೆಸರು ದ್ರಾಕ್ಷಿಣಿ ಅಂತ. ಮಗುನ್ ಕೇಳ್ಬೇಕಾಗಿತ್ತು. ಓಕೆ, ಮಗುದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ಸುರಂಜನ್ ಮಕರ ರಾಶಿ ಉತ್ತರ ಷಡ ನಕ್ಷತ್ರ ಧನುರ್ ಲಗ್ನ ಸಪ್ತಮಿ ಶುಕ್ಲ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ಅರಿವು ನಾರಾಯಣ ಗುರುಗಳೇ. ನಾರಾಯಣ ಯಾವ ಊರಿಂದ? ಹರಿಹರದಿಂದ. ಹರಿಹರದಿಂದ? ಹರಿಹರ. ಓಕೆ, ಎಷ್ಟು ವರ್ಷ ಮಗನಿಗೆ? ಅವನಿಗೆ 18ನೇ ವರ್ಷ, ಈಗ ಫಸ್ಟ್ ಇಯರ್ ಓದ್ತಾನೆ. ಓಕೆ, ಏನಾಗ್ಬೇಕಿತ್ತು ಅವನ ಬಗ್ಗೆ? ಅವನಿಗೆ ಮನೆಯಾಗಿ ಹಠ, ಯಾರ್ದು ಮಾತು ಕೇಳಲ್ಲ ಜಾಸ್ತಿ. ಮಕರ ರಾಶಿ ಉತ್ತರ ರಾಶಿ ನಕ್ಷತ್ರ ಇಬ್ರು. ಇವನು ಮೊದಲನೇವನ? ಎರಡನೇನು. ಮೊದಲನೇವನು ಮಗನ ಮಗಳ? ಮಗಳು. ಅವಳಿಗೆ ಎಷ್ಟು ವಯಸ್ಸು? ಶರ್ಮಿಳಾ, ಅವಳು 23. ನಕ್ಷತ್ರ ಏನು? ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರ. ಓಕೆ, ನಕ್ಷತ್ರ ಆಶ್ಲೇಷ, ಏನ್ ಮಾಡ್ತಿದ್ದಾಳೆ ಅವಳು? ಇಂಜಿನಿಯರ್ ಮಾಡ್ತಾ ಅವಳು, ಇದು ಲೆಕ್ಚರ್ ಮಾಡ್ತಿದ್ದಾಳೆ. ಓಕೆ, ಅವಳ ಬಗ್ಗೆ ತುಂಬಾ ನಿಮ್ಗೆ ಖುಷಿ ಇದೆಯಾ, ಎಲ್ಲಾ ತರಕ್ಕೂ ನನ್ನ ಮಗಳು ಬುದ್ಧಿವಂತಿದ್ದಾಳೆ ಅಂತ? ಏನ್ ಆತರ ಇಲ್ಲ, ಖುಷಿ ಇಲ್ಲ, ಬರೀ ಟೆನ್ಷನ್. ಎರಡು ಮಕ್ಕಳು ತಾನೆ ನಿಮ್ಗೆ? ಎರಡು ಮಕ್ಕಳ ಬಗ್ಗೆ ತಿಳ್ಕೊಂಡ್ರೆ ಟೆನ್ಷನ್ ಯಾಕೆ ಪಡ್ಕೊತಾ ಇದ್ದೀರಾ? ಅಥವಾ ತಿಳ್ಕೊಳದ್ ಗೊತ್ತಿಲ್ವಾ? ತಿಳ್ಕೊಳೋದು ಯಾರು ಅಂತ ಯಾರು ಹೇಳಲ್ಲ ಗುರುಗಳೇ. ಯಾರು ಹೇಳಲ್ಲ ಅಂತ ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರಾ? ನಾವ್ ತೀರ್ಮಾನ ಮಾಡೋದಿರ್ಲಿ, ಯಾವ ತರ ಅನ್ನೋದು ಜಾತ್ರ ತಗೊಂಡ್ರೆ ವಾಸ್ತವ ಆಗಿಬಿಟ್ಟಿದೆ, ಯಾರು ಹೇಳ್ತಿಲ್ಲ ಅನ್ನೋದೇ ವಾಸ್ತವದಲ್ಲಿ ಇರೋ ವಿಚಾರ. ಅದೇ ಆಗಿರೋದಲ್ಲ ಈಗ ಗುರುಗಳೇ. ಎಂತ ದೊಡ್ಡ ತಲೆನೋವಲ್ಲ ಇದು? ತಲೆನೋವು ಅಂತಿರಲ್ಲ, ಬೇರೆ ಕೇಳಕ್ಕೂ ಆಗಲ್ಲ, ಕೇಳಿದ್ರೆ ಹೇಳೋರು ಇಲ್ಲ, ಇಲ್ಲ ಸುಮ್ನೆ ಅಂದ್ರೆ ಮನ್ಸೊಪ್ಪಲ್ಲ ಅಲ್ಲ. ಓಕೆ, ಕೇಳ್ಬೇಕು. ನಿಮ್ಮ ಯಜಮಾನರು ಏನ್ ಕೆಲಸ ಮಾಡ್ತಾರೆ?
ಅಂಗಡಿ ಬಂಗಾರದ ತುಂಡಿ ಲೆಕ್ಕ ಬರೀತಾರೆ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಅದು ಸುಮಾರು 20 ವರ್ಷದಿಂದ ಒಂದೇ ಅಂಗಡಿ ಒಳಗೆ ಮಾಡ್ತಾ ಇದಾರೆ ಲೆಕ್ಕ ಬರೀ. ಮೈ ಭಾರ ಅಂತಕ್ಕಂತ ವಿಚಾರಕ್ಕೆ ಬಂದ್ರೆ ನಿಮ್ಮಿಬ್ಬರಲ್ಲಿ ಗಂಡ ಹೆಂಡತಿನಲ್ಲಿ ಯಾರಿಗೆ ಜಾಸ್ತಿ ದಿನ ಭಾರ? ಅವ್ರದೇ. ನಿಮ್ಗೆ ಆರಾಮ ಇದೆಯಾ? ಭಾರ ಇದ್ರು ಅದ ಇದ್ರು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ? ಇದ್ರು ಸುಮಾರು ದಿನ ನೂಗಳಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಆಗೈತೆ. ಬದುಕ್ಬೇಕಲ್ಲ, ಇನ್ನೇನ್ ಮಾಡೋದು, ಜೀವನ ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ಎಲ್ಲ ಬದುಕಬೇಕಲ್ಲ. ಗಂಡು ನಾಳೆ ಬೆಳಗಿದು ಜೀವನ ನಡೆಯಲ್ಲ, ಏನ್ ಮಾಡೋದು ಗುರುಗಳೇ? ಅಲ್ಲ, ಇಲ್ಲಿ ನಾವು ಹುಟ್ಟಿರ್ತಕ್ಕಂತ ಲೆಕ್ಕಾಚಾರ ಏನಾದ್ರು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹುಟ್ಟಿದೀವಾ, ಅನುಭವಿಸ ಕೊಟ್ಟಿದೀವಾ? ನಿಮ್ ಪ್ರಕಾರ ಅನುಭವಿಸದೆ ಹುಟ್ಟಿರೋದಾಗೈತಿ. ಒಂದು ದಿನನೂ ನಾವು ಜೀವನದ ನೆಮ್ಮದಿಯಾಗಿ ಇರಕ್ಕಾಗ್ತಾ ಇಲ್ಲ. ಇದೇನ್ ಕರ್ಮ ರೀ ಇದು? ಯಾರ ಹತ್ರ ಕೇಳೋ ಈ ವಿಷಯನ? ಏನಿಲ್ಲ, ಓ ಜನ್ಮ ಕರ್ಮ ಅನುಭವಿಸ್ಬೇಕು ಅಂತ. ಇದು ಯಾರು ಹೇಳ್ತಾರೆ ಓ ಜನ್ಮದ ಕರ್ಮ ಅಂತ? ಕರ್ಮ ನಾವು ಮಾಡಿಲ್ಲ, ನೀವೇನು ಮಾಡಿಲ್ಲ ಹಿರಿಯರಿಗೆ, ಅದಕ್ಕೆ ಈ ಜನ್ಮದಾಗ ಅನುಭವಿಸ್ತಾ ಇದೀರಾ? ಇದು ಯಾರು ಹೇಳಿದ್ದು? ಏನ್ ಮಾಡೋದು? ಇರ್ಲಿ, ಯಾಕೆಂದ್ರೆ ಸಾಮಾನ್ಯವಾಗಿ ಒಂದಂತ ತಿಳ್ಕೋಬಹುದು ಈ ವಿಚಾರದಲ್ಲಿ ಒಂದು ತಿಳ್ಕೋಬೇಕಾಗತ್ತೆ. ಋಣತ್ರಯ ಏನು? ಋಣತ್ರಯ. ಋಣತ್ರಯ ತ್ರಯ ಅಂದ್ರೆ ಮೂರು. ಏನು ಅಂದ್ರೆ ಪಿತೃ ಋಣ, ಋಷಿ ಋಣ, ದೈವ ಋಣ. ಈ ಋಣತ್ರಯಗಳಲ್ಲಿ ಈ ಉತ್ತರಾಷಾಢ ನಕ್ಷತ್ರ ಪ್ಲಸ್ ಆಶ್ಲೇಷ ನಕ್ಷತ್ರ, ಇಲ್ಲಿ ಎರಡು ತ್ರಯ ಇವರು ಕುಟುಂಬದಲ್ಲಿ ಫೇಲ್. ಒಂದು ದೈವ ಋಣ ರಜ ತಗೊಂಡ್ಬಿಡೈತೆ, ಇನ್ನೊಂದು ಪಿತೃ ಋಣ ಅದು ಇಲ್ವೇ ಇಲ್ಲ. ಈಗ ಅವ್ರು ಹೇಳಿದ್ರೆ ಅದನ್ನ ಹೇಳ್ತಾ ಇದ್ದೀನಿ. ಈ ಋಣ ಅಂತಕ್ಕಂಥ ವಿಷಯಕ್ಕೆ ಬರೋದು ಪ್ರತಿಯೊಬ್ಬರಿಂದ ತಿಳ್ಕೋಬೇಕು. ಏನು ಸ್ವಾಮಿ, ನಾವು ಕಾಶಿಗೆ ಹೋಗಿ ಮಾಡಿಸಿದೀನಿ, ಹರಿದ್ವಾರ ಹೋಗಿ ಮಾಡ್ಸಿದೀನಿ, ಶ್ರೀರಂಗಪಟ್ಟಣಕ್ಕೆ ಮಾಡಿಸಿನಿ, ಗೋಕರ್ಣದಲ್ಲಿ ಮಾಡಿಸಿದೀನಿ, ಎಲ್ಲಾ ಕಡೆ ಮಾಡಿಸ್ಬಿಟ್ಟಿದ್ದೀನಿ ಸ್ವಾಮಿ ಅಂತ ಹೇಳೋ ಸಕಲ್ ಜನ ಇದಾರೆ. ಮಾಡ್ತಾ ಇದೀವಿ ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ. ಓಕೆ, ಒಪ್ಕೊಬಿಡೋಣ. ಓಕೆ, ಎಡೆ ಎಡೆಗೂ ಸರಿಸ್ಕೊಂಬಿಡ ಇವ್ರ ಜೊತೆಗೆ, ಎಡೆ ಎಡೆಗೂ ಸರಿಸ್ಕೊಂಬಿಡೋಣ. ಓರ್ಸಲಾಗಿ ನಾವು ಪ್ರತಿ ವರ್ಷ ತಪ್ಪದೇ ಮಾಡ್ತಾ ಇದ್ದೀವಿ ಅನ್ನುವ ಒಂದು ಪೂರ್ಣವಾಗಿ ಒಂದ್ ಕಡೆ ಸೇರಿಸ್ಕೋಣ ಒಂದ್ ರೂಮ್ಗೆ. ಹೋಲ್ಸಲಾಗಿ ಮಾಡಿಸಿದ್ರೆ ಮಾಡ್ತಾ ಇಲ್ಲಿ ಹೇಳ್ತಾರೆ. ಆಮೇಲೆ ಪ್ರಶ್ನೆ ಕೇಳೋಣ, ಏನಕ್ ಬಂದ್ರಿ ಇವಾಗ? ಮಾಡಿಸ್ತಾ ಇದ್ದಿರ್ತಾನೆ, ಮಾಡಿಸಿದ್ರೆ ಈಗ ಏನಕ್ಕೆ ಬಂದ್ರಿ? ಸ್ವಾಮಿ ಮಗಳ ಮದುವೆ ಆಯ್ತಲ್ಲ ಸ್ವಾಮಿ, ಏನೋ ಒಂದ್ ಸಮಸ್ಯೆಯಿಂದನೇ ಬಂದಿರ್ತಾರೆ. ಹಾಗಿರಬೇಕಾದ್ರೆ ಪಿತೃ ಋಣ ಅಂತಕ್ಕಂತಹ ಈ ಮೂರು ಋಣಗಳನ್ನ ತೀರ್ಸಿರ್ತಕ್ಕಂತ ವಿಚಾರ ಪ್ರಪಂಚದ ಇತಿಹಾಸದಲ್ಲಿ ಸತ್ಯ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ತಪ್ಪಿಲ್ಲ, ಸುಳ್ಳಿಲ್ಲ, ಮಾಡ್ತಿದ್ದಾರೆ, ಮಾಡಿಸ್ತಿದ್ದಾರೆ, ಅದು ಸತ್ಯ ಗೊತ್ತಾಗಿಲ್ಲ. ಎಂತ ಅದ್ಭುತ ಅಲ್ವಾ ಇದು? ಮಾಡ್ತಾ ಇದಾರೆ ಅಂತೀರ ಗುರುಗಳೇ, ಮಾಡಿಸ್ತಾ ಇದಾರೆ ಅಂತೀರ, ಮತ್ ಸತ್ಯ ಇನ್ನೇನು ಅಂದ್ರೆ ಮಾಡಿಸೋರು ಏನ ಕತೆ? ಮಾಡಿಸೋರೇನ್ ಕತೆ? ನಮೋ ನಮ. ಅವ್ರು ಮಾಡಿದ್ರು, ಇವ್ರು ಮಾಡಿಸ್ಕೊಂಡ್ರು, ಫಿನಿಶ್. ಅಲ್ಲೂ ಗೊತ್ತಿಲ್ಲ, ಇಲ್ಲೂ ಗೊತ್ತಿಲ್ಲ ಅಂದ್ರೆ ಮಾಡುದ್ ತಪ್ಪ. ಆ ಮಾಡುದ್ ತಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನ್ ತಿಳ್ಕೋಬೇಕಿತ್ತು ಅಂತ ಎಚ್ಚರಿಕೆ. ಮಾಡಿಸ್ತವ್ರ ನಾವೇನು ಹೇಳಕ್ಕಾಗಲ್ಲ, ಅವ್ರವ್ರ ವೈಯಕ್ತಿಕವಾಗಿ. ಆಮೇಲೆ ಇವ್ರು ದುಡ್ಡು ಹೆಂಗ್ ಕೊಡ್ತಾರೆ ಅಂತ ಸಿಕ್ಕಿರ್ತಾರೆ, ಹೌದಲ್ವಾ? ಇವ್ರು ಹೆಂಗಂದ್ರೆ ನಂಗೆ ಮಾಡ್ಕೊಂಡು ಅಂತ ಪುರೋಹಿತರ ಸಿಕ್ಕಿರ್ತಾರೆ. ಈಗ ನಾವು ಆ ಕಡೆ ಸೈಡ್ ಬಿಟ್ಬೇಡ. ಈಗ ನೀವು ಮಾಡ್ತಿರೋ ಸರಿನಾ ತಪ್ಪ ಅಂತ ತಿಳ್ಕೊಳ್ಳೋದು ಏನು ಅಂದ್ರೆ, ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಇರತಕ್ಕಂತ ಮಗಳೋ ಮಗನೋ ಸೊಸೆನೋ ಅಳಿಯನೋ ಮೊಮ್ಮಕ್ಕಳು ಅಕ್ಕಪಕ್ಕದವರೋ ನೆಂಟರಿಷ್ಟರೋ ಇದೆಲ್ಲ ಒಂದ್ ರೀತಿ ಸಮೂಹ ಹೇಳ್ತಲ್ಲ, ಇಲ್ಲಿ ತಗಲಾಕೊಂಡಿದೀವಿ ಅಂತ ಗೊತ್ತಾಗತ್ತಲ್ವಾ? ಆ ತಿಳ್ಕೊಳ್ಳಿ, ನಾವೇನ್ ಮಾಡಿದ್ರು ವ್ಯರ್ಥ, ಮಾಡಿಸಿದ್ರು ವ್ಯರ್ಥ, ನಾವು ತಿಳ್ಕೊಂಡವ್ರು ವ್ಯರ್ಥ ಅಂತ ಅವಾಗ ತೀರ್ಮಾನ ಮಾಡಿ. ಜಗಳ, ಕೋರ್ಟು ಕೇಸು, ಸ್ಟೇಷನ್, ವಿಚ್ಛೇದನ, ಹಾರ್ಟ್ ಅಟ್ಯಾಕ್ ಆಗೋದು, ಅಪಘಾತಗಳಾಗೋದು, ಆಕ್ಸಿಡೆಂಟ್ಗಳು ಅಂದ್ರೆ ವಿಚಾರ ಎಲ್ಲ ಸಮಸ್ಯೆಗಳು ಕುಟುಂಬಗಳಲ್ಲಿ ಸಮಸ್ಯೆಗಳ ಸರಮಾಲೆಯಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ನಾವು ಈ ಋಣಗಳನ್ನ ಯಾವ ಕಾರಣಕ್ಕೂ ತಿಳಿದಿಲ್ಲ, ತಿಳಿದು ಸರಿಯಾದ ರೀತಿಯಲ್ಲಿ ಮಾಡುತ್ತಿಲ್ಲ, ಮಾಡುವವರು ಸಿಕ್ಕಿಲ್ಲ, ಹೇಳುವವರು ಮೊದಲೇ ಸಿಕ್ಕಿಲ್ಲ. ಇಷ್ಟೇ ಇದೆ ಕುತ್ರ. ಆ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡ್ರೆ, ನಿಮ್ಮ ಕುಟುಂಬದಲ್ಲಿ ಇಲ್ಲ ಅನ್ಕೊಂಡ್ರೆ, ನೀವು ಋಣ ತೀರಿಸ್ತಾ ಇದ್ದೀರಾ ಅಂತ ಅರ್ಥ. ಇದನ್ನ ಶೇಕಡಾವಾರು ಎಷ್ಟು ಕೊಡ್ಬೋದು ಅಂತೀಮ್ಮ? ಈ ವಿಷಯವನ್ನು ಹೊರಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ 99% ಈ ಮೈನಸ್ ಅಲ್ಲೇ ಇದ್ದಾರೆ. ಮಾಡುವವರು ಮಾಡ್ತಾ ಇರೋರು ಎಲ್ಲರೂ ಇದ್ದಾರೆ, ಮಾಡಿಸ್ತಾನೆ ಇದ್ದಾರೆ, ಆದ್ರೆ ಅಕೌಂಟ್ ಓಪನ್ ಆಗಿಲ್ಲ. ಯಾಕೆ ವಿಚಾರ ಹೇಳ್ತಿದ್ದೀವಿ? ಮಾಡಿಸ್ತಾ ಇದ್ದೀವಿ, ಆದ್ರೆ ಹೊರಗ್ ಬರಕ್ ಆಗಿಲ್ಲ ಅಂತ ಅಂದ್ರೆ ಮತ್ ಹೇಗೆ ಇದ್ರಿಂದ ಹೊರಗ್ ಬರೋದು? ಅನ್ಭವಿಸ್ಕೊಂಡು ಹೋಗ್ತಿರೋದು ಇವತ್ತು ವಿಷಯ ಏನ್ ಹೇಳಿದೆ ನಾನು? ಶಕ್ತಿ ಕಳ್ಕೊಳ್ಳೋದೇ ಜಾಸ್ತಿ ಅಂತ ಹೇಗನ್ನಿಸ್ತಾ ಇದೆ? ಇನ್ ಯಾರು ಸೈನ್ಸ್ ಶೀಟ್ಗೂ ತಲೆಗೆ ಹೋಗಿಲ್ವಾ ಇದು?
ಪುರೋಹಿತರಿಗೂ ತಲೆಗೆ ಹೋಗಿಲ್ವ ಅನಿಸ್ತಾ ಇದೆಯಲ್ವಾ? ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಗುರುಗಳೇ ಅಲ್ವಾ. ಅದರಲ್ಲೂ ನಿಂತ್ಕೊಳ್ಳೋದು ಕುತ್ಕೊಳ್ಳೋದ್ರಿಂದ ಹೋಗ್ತಿದೆ ಅಂತಂದ್ರೆ ಇನ್ನೂ ತಲೆ ಕೆಡುತ್ತಿದೆ ಗುರುಗಳೇ. ತಲೆ ಕೆಡುತ್ತಿರುವುದು, ತಲೆ ಕೆಡಿಸುತ್ತಿರುವುದು, ತಲೆ ಕೆಡಿಸಿಕೊಂಡು ಪ್ರಯತ್ನದಲ್ಲಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಕೆಡಿಸ್ಕೊಳ್ಳದೆ ಯಾವ್ದು ಅರ್ಥ ಆಗಲ್ಲ, ತಲೆ ಕೆಡಿಸ್ಕೊಳ್ಳೇಬೇಕು. ಹೆಲ್ತ್ ಗುರು ಕಾರ್ಯಕ್ರಮ ಟಿವಿ ಆನ್ ಮಾಡು ಅಂದ್ರೆ ಇವತ್ತೇನಪ್ಪ ಡೈನಾಮೆಂಟ್ ಇಡ್ತಾರೆ ಗುರುಗಳು ಅಂತ ಅನ್ಕೊಂಡೆ ಟಿವಿ ಆನ್ ಮಾಡಿ. ಯಾಕೆ ಅಂದ್ರೆ ಹೊಸ ವಿಚಾರ ಅದೇ ಆಗುತ್ತೆ, ಇದು ಹೌದಾ ಅನ್ನೋ ತರ ಕ್ರೇಜ್ ಇರಬೇಕು. ರಾತ್ರಿ ಮಲ್ಕೊಂಡಾಗ ಎದ್ ಕುತ್ಕೊಂಡು ನೋಡ್ಬೇಕು, ಏನ್ ಹಿಂಗ್ ಹೇಳ್ಬಿಟ್ರಲ್ಲ ಹೌದಾ ಅಲ್ವಾ ಅಂತ. ಯಾಕೆ ಅಂದ್ರೆ ನಿಮಗೆ ಇದೊಂದು ಪಾಠ ಆಗ್ಬೇಕು, ಜೀವನದ ಪಾಠ, ಆರೋಗ್ಯದ ಪಾಠ, ಕುಟುಂಬದ ಪಾಠ, ಸತ್ಯವಾದ ಪಾಠ, ವ್ರತ ಅಂತಕ್ಕಂತ ಪೂಜೆ ಅಂತಕ್ಕಂತ ಪಾಠ. ನೀವು ಎಲ್ಲಿವರೆಗೂ ಈ ಪಾಠವನ್ನ ತಿಳಿಯಲ್ವೋ ಅಲ್ಲಿವರೆಗೂ ನೀವು ಮಾಡಿದ ಪೂಜೆ, ವ್ರತ, ಯಜ್ಞ, ಯಾಗ ಎಲ್ಲವೂ ವ್ಯರ್ಥ ಆಯ್ತಲ್ಲ. ಹಾಗುರುಗಳೇ, ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದೆ. ಆಯಾಸದಲ್ಲಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ತಂದೆ ಅಂತ ಹೇಳಿದ್ರಿ ನೀವು. ಅಮ್ಮ ಅರ್ಥ ಆಗ್ತಾ ಇದೆಯಾ ಹೇಳಿದ್ದು? ಅರ್ಥ ಆಯ್ತು ಗುರುಗಳೇ. ನೋಡಿ, ಈಗ ನಿಮ್ಮ ಮಗಳಲ್ಲಿ ಗಂಟ್ಲಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಗುರುತಿಸಿದೀರಾ? ಸ್ವಲ್ಪ ನುಯ್ತಾ ಇರ್ತತಿ ಅಂತ ಇರ್ತಾಳೆ. ಓಕೆ, ಈಗ ನೀವು ಅವನ್ನ ಓದಿಸ್ತಾ ಇದ್ದೀರಿ, ಓದಿಸಿದಿರಿ, ಎಲ್ಲ ರೆಡಿ ಮಾಡಿದ್ದೀರಿ, ಗಂಟ್ಲು ರಿಪೇರಿ ಮಾಡಿಲ್ಲ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಕುತ್ಕೊಳ್ಳೋದ್ರಲ್ಲಿ ಬರುತ್ತೆ. ಯಾವುದು? ಕುತ್ಕೊಳ್ಳೋದ್ರಲ್ಲಿ. ಕುತ್ಕೊಳ್ಳೋದ್ರಲ್ಲಿ ಈ ಹುಡುಗಿ ಪೂರ್ಣವಾಗಿ ಶಕ್ತಿ ಪ್ರತಿದಿನ ಕಳ್ಕೊತಾ ಇದೆ. ಹೇಗೆ ಹೇಳೋಣ, ಉದಾಹರಣೆ ಬೇಕಲ್ಲ. ಆಶ್ಲೇಷ ನಕ್ಷದಲ್ಲಿ ಹುಟ್ಟಿದಂತ ಮಗು ಕೂತ್ಕೊಳ್ಳುವ ಶೈಲಿಯಲ್ಲಿ ತನ್ನ ದೇಹದ ಶಕ್ತಿಯನ್ನ, ಮನಸ್ಸಿನ ಶಕ್ತಿಯನ್ನ ಪ್ರತಿ ದಿನ ಪ್ರತಿ ಕ್ಷಣ ಕಳ್ಕೊತಾ ಇದೆ ಅಂತ ಯಾವ ಕಂಡುಹಿಡಿಯೋದು? ಸಾಧ್ಯನೇ ಇಲ್ಲ ಗುರುಗಳೇ ಅಲ್ವಾ. ಕುತ್ಕೊಳ್ಳೋದ್ರಿಂದ ಹೋಗ್ತಾ ಇದೆ ಅನ್ನೋ ಸಾಧ್ಯನೇ ಇಲ್ಲ. ಅದು ಈಗ ನೇರ ಡೈರೆಕ್ಟ್ ಆಗಿ ಯಾಕೆ ನಾನು ಕುತ್ತಿಗೆ ಭಾಗ ಸಮಸ್ಯೆ ಇದೆ ಅಂತ. ಈಗ ಕೂತ್ಕೊಳ್ಳೋದ್ರಿಂದ ಕುತ್ತಿಗೆ ಮೇಲೆ ತುಂಬಾ ಲೋಡ್ ಬೀಳುತ್ತೆ ಅಂತಕ್ಕಂತ ವಿಚಾರಕ್ಕಿನ್ನ ಕುತ್ತಿಗೆಯನ್ನ ಹೇಗೆ ಇಟ್ಟುಕೊಂಡ್ರೆ ದೇಹಕ್ಕೆ ಶಕ್ತಿ ಬರುತ್ತೆ ಅಂತ ತಿಳ್ಕೊಬೇಕಲ್ಲ. ಕೂತ್ಕೊಳ್ಳುವ ಒಂದು ವ್ಯಕ್ತಿ, ಕೂತುಕೊಳ್ಳುವ ವ್ಯಕ್ತಿ, ಮಗು ಇರ್ಲಿ ದೊಡ್ಡವರಿರ್ಲಿ, ಕುತ್ತಿಗೆಯ ಭಾಗವನ್ನು ಹೇಗೆ ಇಟ್ಟುಕೊಂಡಿರಬೇಕು, ಹೇಗಿರಬೇಕು ಅಂತ ತಿಳ್ಕೊಂಡಾಗ ಶಕ್ತಿಯನ್ನ ಕಳ್ಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ನಾವು ಕುತ್ತಿಗೆಯನ್ನ ಹೇಗೆ ಇಟ್ಕೋಬೇಕು ಅಂದ್ರೆ ಏನ್ ಮಾಡಲ್ಲಪ್ಪ, ಬೋಲ್ಟ್ನ ಟಾಕ ಮಾಡೋಣ, ಹೆಂಗ್ ಮಾಡೋದಿದು ಕರ್ಮ ಇದೇ ಸತ್ಯ. ಯಾಕೆ ಹೇಳಿದ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಕೆಲವರಿಗೆ ಇಲ್ಲಿ ಬೋಟ್ ತರ ಹಾಕಿರ್ತಾರೆ, ಯಾಕೆ ಹೇಳು? ಯಾಕಮ್ಮ ಅಳ್ಳಾಡಬಾರ್ದು ಅಂತ. ಆದ್ರೂ ನಮ್ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅದ ಹಾಕಂಡ್ರೆ ಯಾಕೆ ಹಾಕವ್ರೆ, ನಾವು ಹಂಗೆ ಕುತ್ತಿಗೆ ಇಟ್ಕೋಬೇಕು ಅಂತ ಗೊತ್ತಾ? ಅಪ್ಪ ಅಮ್ಮನ್ ಗೊತ್ತಾ? ಇಲ್ಲ ಗುರುಗಳೇ. ಮಕ್ಕಳು ಹೇಳ್ಕೊಳೋದ್ ಗೊತ್ತಾ? ಏನು ಆಕ್ಷನ್ ಮಾಡಿದೆ ಅದೇ ರೀತಿ ಹೇಗಿರ ಹೇಳೋಣ. ಹಂಗ ಅನ್ಬಿಟ್ಟು ಹಂಗೆ ಅಳ್ಳಾಡ್ದಂಗೆ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ಕುತ್ತಿಗೆಯನ್ನ ಬಳಸೋದು ಯಾಕೆ ಆ ರೀತಿ ಬಳಸಬೇಕು ಅಂತ ಹೌದಾ. ಈಗ ಇವನ್ ಮಗನ ವಿಷಯಕ್ಕೆ ಬರೋಣ. ಇವನ್ಗೆ ತೊಡೆ ಭಾಗ ವೀಕು ಅಂದ್ರೆ ನಿಂತುಕೊಳ್ಳೋದ್ರಲ್ಲಿ ನಿಶಕ್ತಿ. ಯಾರಿಗೆ? ಮಗನಿಗೆ. ನಿಂತುಕೊಳ್ಳುವುದರಲ್ಲಿ ಯಾವ ಕಾರಣಕ್ಕೂ ಶಕ್ತಿಯನ್ನ ಕಳ್ಕೊತಾ ಇದ್ದಾನೆ. ನಿಮ್ಮ ಮಗ ಕಾಲಿನ ಬಗ್ಗೆ ಯಾವಾಗ ಹೇಳ್ತಾನೆ? ತೊಡೆ, ಕಾಲು, ಪಾದ, ಬೆನ್ನು ನೋವು, ಬೆನ್ನು ನೋವು ಅಂತ ಇರ್ತಾನೆ. ಒಂದು ಸ್ವಲ್ಪ ಓದಕ್ಕೆ ಬೆನ್ನು ನೋವು ಅಂತಾನೆ, ಕಾಲು ತೊಡೆ ಎಲ್ಲ ನುಯ್ತವೆ ಅಂತಾನೆ. ಬಿಸಟ್ಟು ಈಗ ಇವನು ನಿಂತು ನಿಂತು ಶಕ್ತಿ ಕಳ್ಕೊತಾ ಇದ್ದಾನೆ. ಇವ್ನು ನಿಲ್ಲೋದ್ರಲ್ಲಿ ಶಕ್ತಿ ಕಳ್ಕೊತಾ ಇದ್ದಾನೆ. ಮಗಳು ಕೂಲೋದ್ರಲ್ಲಿ ಶಕ್ತಿ ಕಳ್ಕೊತಾವಳೆ. ಇವರಿಬ್ರು ಪಿಕ್ಚರ್ ಅಡ್ಜಸ್ಟ್ ಮಾಡ್ಕೊಂಡು ಇವರು ಮಾಡ್ತಾವಳೆ ಸಂಸಾರನ. ಯಾರು? ಪಾಪಯ್ಯಮ್ಮ ಅಲ್ವಾ. ಈ ಅಮ್ಮನ ಸ್ಟೋರಿ ಮಗನಿಗೆ ಬಂದೈತೆ, ಆ ಅಪ್ಪನ ಸ್ಟೋರಿ ಮಗಳಗ್ ಬಂದೈತೆ ಅಲ್ವಾ. ಇವರಿಬ್ರು ಒಂದೇ ಟ್ರಾಕ್ ಅಲ್ಲಿ ಹೋಗ್ತಾ ಇರುವಂತ ಬೋಟ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು. ಅದಕ್ಕೆ ಅವಾಗ ಹೇಳಿದ್ರು ಬೋಟ್ ಅಲ್ಲಿ ಹೋಗಿ ಸುಮ್ನೆ ಕುತ್ಕೊಳ್ಳ, ಚುಚ್ಚಿ ಚುಚ್ಚಿ ಚುಚ್ತೀವಿ ನಾವು ಅಂದ್ರೆ ಚುಚ್ಚೋದು. ಯಾಕೆ ಅಂದ್ರೆ ಬೇಜಾರಾಗುತ್ತಲ್ಲ ಅದ್ರ ಚುಚ್ಚೋದು. ಥಿಯೇಟರ್ ಕುತ್ಕೊಂಡು ಸುಮ್ಮನೆ ಇರ್ತಾರೆ, ಸೀಟ್ ಅರಿತಾರೆ, ಬಸ್ ಅಲ್ಲಿ ಕುತ್ಕೊಂಡು ಬ್ಲೇಡ್ ಹಾಕ್ತಾರೆ, ಟ್ರೈನ್ ಕುತ್ಕೊಂಡು ಬರೀತಾರೆ, ಸುಮ್ಮನಿರ್ತಾರೆ ಜನ. ಇಲ್ಲ ಗುರುಗಳೇ, ಏನಾದ್ರು ಕೈ ಕಾಲು ಆಡಿಸ್ತಾ ಇರ್ಬೇಕು. ಇದು ಹುಚ್ಚು ಅಂದ್ರೆ ಇನ್ನೇನದು? ಇದನ್ನ ನಿಶಕ್ತಿಗೆ ಹುಚ್ಚು. ಇನ್ನೊಂದು ವಿಷಯ ಹೇಳಿದ್ರೆ ಅಪೌಷ್ಟಿಕಾಂಶ. ಇದು ಮುಂದುವರೆದ ಸ್ಟ್ಯಾಂಡರ್ಡ್ ಆಗಿ ಪೌಷ್ಟಿಕಾಂಶದ ಕೊರತೆಯಿಂದ ಮಗುವಿಗೆ ತಲೆಕೆಟ್ಟಂಗ್ ಆಡುತ್ತೆ. ಹೆಂಡತಿ ತಲೆಕೆಟ್ಟಂಗ್ ಆಡ್ತಾಳೆ, ಗಂಡ ತಲೆಕೆಟ್ಟಂಗ್ ಆಡ್ತಾನೆ. ಏನ್ ತಿನ್ಸದಪ್ಪ, ದಿನ ಬೆಣ್ಣೆ ಮುದ್ದೆನೆ ಇಡದ ಆಗಲ್ಲ. ಇನ್ನ ದಿನ ಫಿಶ್ ಮಟನ್ ಊದ್ಕೊಳ್ಳೋಣ ಆಗಲ್ಲ, ಊದ್ಕೋಬೋದಷ್ಟೇ, ಶಕ್ತಿ ಬರಲ್ಲ. ಯಾವುದರಲ್ಲೂ ತಿನ್ನುವುದರಲ್ಲಿ ಉಸಿರಾಡುವುದರಲ್ಲಿ ಶಕ್ತಿ ಬರಲ್ಲ. ಏನಂದ್ರೆ ಇನ್ನೂ ಒಂಥರ ಕ್ರಿಟಿಕಲ್ ಆಗಿ ಅನ್ನಿಸ್ಬೋದು ನಿಮ್ಗೆ. ಏನಪ್ಪಾ ಅಂದ್ರೆ
ಯಾವುದರಲ್ಲೂ ಬರಲ್ಲ ಅಂದ್ರೆ ಹಿಂಗೆ ನಾವು ಮತ್ತೆ ಬದುಕೋದೇ, ನಾವು ಈಗ ಬದುಕ್ತಿರೋ ಜೀವನ ಏನು ಅನ್ನೋದೇ ಪ್ರಶ್ನೆ ಆಗ್ಬಿಡುತ್ತೆ. ಹೌದು ಅಮ್ಮ, ನಿಮ್ಗೆ ಈ ವಿಷಯ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ ಬೇಜಾರ ಆಯ್ತಾ ತಾಯಿ? ತಿಳ್ಕೊಂಡ್ ಗುರುಗಳೇ, ಒಂದ್ಸರಿ ಬಂದಿದ್ವಿ ಗುರುಗಳೇ ನಿಮ್ ಜೋಡಿನ ನಾವು ಮನೆ. ಯಾವಾಗ ಬಂದಿದ್ದು? ಬಂದಿ ಎರಡು ಹೋದ ವರ್ಷನೆ ಬಂದಿದ್ವಿ ನಾವು. ಸರಿ, ಯಾಕೆ ಮುಂದುವರಿಲಿಲ್ಲ? ಮುಂದುವರಿಲಿಲ್ಲ ಅಂದ್ರೆ ಸ್ವಲ್ಪ ಹಣದ ಪ್ರಾಬ್ಲಮ್ ಇತ್ತು ಅಲ್ಲ ಅಂತ ಬಂದ್ವಿ. ಹಿಂಗಾಯ್ತು ಗುರುಗಳೇ. ಅಲ್ಲ, ಒಂದ್ ವಿಷಯ, ಎರಡು ಮಕ್ಕಳನ್ನ ಪಾಪ ನೀವು ಈ ರೀತಿ ಇಟ್ಕೊಂಡು ಹೀಗೆ ಮುಂದುವರ್ಕೊಂಡು ಹೋದ್ರೆ ಅದು ಇನ್ನೊಂದು ನೀವು ಬರಕು ಬಿಡಲ್ಲ. ಅದು ಕಾರಣ ಏನಪ್ಪ ಅಂದ್ರೆ, ನೀವು ಹಿರಿಯರಿಗೆ ಮಾಡಬೇಕಾಗಿರ್ತಕ್ಕಂತಹ ಋಣಗಳ ವಿಚಾರಗಳ ಏನ್ ಮಾತಾಡದೆ ಇದೆಲ್ಲವನ್ನು ನೀವು ಆದಷ್ಟು ಮಟ್ಟಕ್ಕೂ ಈ ತರ ಬೇಕಾಗತ್ತೆ, ಬರ್ತೀರಾ, ತಿಳ್ಕೊತೀರಾ, ಕೊನೆ ಪಕ್ಷ ಏನಾದ್ರೂ ಒಂದು ಮಾಡಿಕೊಂಡು ನಾವ್ ಹೇಳಿದ ವಿಷಯವನ್ನ ಮಾಡಿದ್ದಕ್ಕೆ ಏನಾದ್ರೂ ನಿಮ್ಗೆ ಪ್ರತಿಫಲ ಗೊತ್ತಾಯ್ತಾ ಒಂಚೂರು? ಸ್ವಲ್ಪ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ನಮಗೆ. ಹಿರಿಯರಿಗೆ ನೀವು ಅಲ್ಲಿ ಎಲ್ಲಿ ಹೋಗಿ ಬರ್ಬೇಕು ಅಂತ, ನಂಜನಗೂಡಿಗೆ ಹೋಗೋಣ ಅಂತ ಅಂತ ಹೇಳಿದ್ರಿ ನೀವು ಗುರುಗಳೇ. ಆದ್ರೆ ಮುಂದುವರಿಲಿಲ್ಲ. ಬರ್ಲಿಲ್ಲ ಮತ್ತೆ ನಾವು. ಇಲ್ಲಿ ತೊಂದರೆ ಪಟ್ಕೋಬೇಡಿ ಮಕ್ಕಳನ್ನ ದಯವಿಟ್ಟು. ನೀವು ಆಸ್ತಿ ಏನ್ ಮಾಡ್ತಿರೋ ಬಿಡ್ತಾರ ಗೊತ್ತಿಲ್ಲ, ದಯವಿಟ್ಟು ನಿಮ್ಮ ಮಗನ ವಿಷಯದಲ್ಲಿ ಎಚ್ಚರಿಕೆ. ಪಾಪ, ಇಬ್ರು ಮಕ್ಕಳು ಬೇಕೇ ಬೇಕಾಗತ್ತೆ, ನಿಮ್ಮ ಕುಟುಂಬ ಸರಿಪಡಿಸ್ಕೊಳ್ಳುವಂತ ವಿಚಾರದಲ್ಲಿ ಒಂದ್ ಹೆಜ್ಜೆ ಇಟ್ಟಿದ್ರ ಏನಾದ್ರೂ ಮಾಡಿ ತೀರ್ಮಾನ ಮಾಡಿ ಒಂದ್ ಹಂತಕ್ಕೆ ಒಂದು ಮೂರು ಭಾಗ ಸರಿಪಡಿಸ್ಕೊಳ್ಳುವಂತ ಮಟ್ಟಕ್ಕಾರ ಹೋಗಿ ಹೇಳ್ಕೊಡೋಣ, ಒಳ್ಳೇದಾಗ್ಲಿ. ನಿಮ್ಮ ಮೂಲಕ ಪ್ರತಿಯೊಬ್ಬ ತಂದೆ ತಾಯಿಗಳ ಅರ್ಥ ಆಗ್ಲಿ ಅಂತ ನಿಮ್ಮನ್ನ ಇಷ್ಟೋದ್ರಿಗೂ ಹೋಲ್ಡ್ ಮಾಡಿ ಮಾತಾಡಿಸ್ತೇವೆ. ಬೇಜಾರು ಮಾಡ್ಕೋಬೇಡಿ, ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ, ಮುಂದುವರೆದ ಭಾಗ ಮುಂದುವರೆಸಿ ಹೇಳ್ಕೊಡ್ತೀನಿ. ದೇವಳ್ಳೇದ್ ಮಾಡಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಾ ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮಾ, ನಾವು ಹಾವೇರಿ ಡಿಸ್ಟ್ರಿಕ್ಟ್ ಕೊಡಬಾಳ್ರಿ. ನಿಮ್ಮ ಹೆಸರು? ಪಾರ್ವತಿ ರೀ. ಯಾರ ಮಗನ ಬಗ್ಗೆ ಇತ್ತು? ಮಾ, ಮಗನ ಬಗ್ಗೆ ಕೇಳಬೇಕಾಗಿತ್ರಿ. ಅವ್ರದ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ, ಮೀನ ರಾಶಿ, ಸೃಷ್ಟಿ ತಿಥಿ ವೃಷಭ ಲಗ್ನ. ಗುರುಗಳಿದ್ದಾರೆ, ಮಾತಾಡಿ. ಮಾ, ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಯಾರು ರೇವತಿ ನಕ್ಷತ್ರ? ಮಗ. ಗುರು ಮಗ. ಎಷ್ಟು ವಯಸ್ಸು? 9 ವರ್ಷ ಸ್ಟಾರ್ಟ್ ಐತ್ರಿ. 9. ಏನ್ ತಿಳ್ಕೊಬೇಕು ಅಂತ ಮಾಡಿದ್ರಿ? ಅವ್ನು ಸ್ವಲ್ಪ ಮೂಗ್ ಕರ್ತೈತ್ರಿ. ಅವ್ ಸ್ವಲ್ಪ ಹುಟ್ಟಿರೋದು ರಾತ್ರಿ ಹುಟ್ಟಿದ್ದೆ 2:15. ಯಾಕೆ ತಿಳ್ಕೊಳ್ಳಿಲ್ವಾ ನೀವು ರಾತ್ರಿ ಹುಟ್ಟಿದ್ದಕ್ಕೆ? ನಿಮ್ ಪ್ರೋಗ್ರಾಮ್ ನೋಡಕ್ ಅಂತಾನೆ ನನ್ಗೆ ಗೊತ್ತಾಗಿದ್ರಿ. ಸರಿ, ಗೊತ್ತಾಯ್ತು, ಸುಮ್ನೆ ಇದ್ರಲ್ಲ. ಅದನ್ನ ಭಯ ಬರಕ್ ಪ್ರಯತ್ನ ಪಾಡ್ತಾ ಇದ್ದಂದ್ರೆ ನಂಗೆ ಬರಕ್ ಆಗ್ತಾ ಇಲ್ಲ, ಸ್ವಲ್ಪ ಹಣಕಾಸಿನ ತೊಂದರೆ ಆಗ್ತತಿ. ನಿಮ್ದು ಹಾವೇರಿ ಡಿಸ್ಟ್ರಿಕ್ಟ್ ಕೊಡಬಾರ್ದು. ಏನು ಮಾಡಕ್ ಆಗಲ್ಲಮ್ಮ, ಈಗ್ಲೂ ಕೂಡ ಕೇಳ್ಕೊಂಡು ಸುಮ್ನೆ ಇರ್ಬೇಕೆ ಹೊರ್ತು ಬರ್ಲಿಕ್ಕೆ ಆಗಲ್ಲ. ಕಾರಣ ಅಷ್ಟು ಸುಲಭ ಅಲ್ಲ. ವಿಚಾರ ಏನಪ್ಪ ಅಂತಂದ್ರೆ, ಬರ ಪ್ರಯತ್ನ ಮಾಡ್ತೇವೆ. ದೀಪ ನಡೆಸ್ತೈತೆ, ನಾನು ದೀಪ ಮಕ್ಕ ಬರ್ತೈತಿ. ಓಕೆ, ಇರ್ಲಿ. ನಿಮ್ಮ ಮಗ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳ್ತಾನ, ಕಾಲ್ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾನ. ಅವನು ಏನ ಕಾಲ್ ಸಮಸ್ಯೆ ಇಲ್ಲರಿ, ಮೂಗ್ ಕಟ್ಟಾಗ ಒಂದ ಹೇಳ್ತಾನ, ರಾತ್ರಿ ದಿಂಬ್ ಇಟ್ಕೊಂಡ್ ಮಲ್ಕೊಂತಾನೆ. ಎತ್ತರವಾಗಿ ಬೇಕ್ರಿ ಅವನಿಗೆ ದಿಂಬ್. ಯಾವಾಗಿಂದ ದಿಂಬ್ ಇಟ್ಕೊಂಡ್ ಮಲ್ಕತಾನೆ? ಈಗ ಒಂದ್ 2 ವರ್ಷ ಆತ ನೋಡ್ರಿ ಅವನಿಗೆ. ನನ್ ತೇವರ್ಕಿ ಬಂದ ಏನಾದ್ರು ತೋರಿಸಿದ್ರ ಹೊರಗಡೆ ಹೋಗಿ ತೋರ್ಸೇವ್ರಿ? ಅದ ನೆಗಡಿ ಬಂದಾಗ ಹಂಗ ಹಾಕಿರುತ್ತೆ ಅಂತ ಅಂದ್ರೆ ಸುಮ್ಮನೆ. ನೆಗಡಿ ಬಂದಾಗ ಹಂಗ ಆಗತ್ತೆ ಅಂತ ಅನ್ಕೋತೀರಾ? ಹೋ, ನೆಗಡಿ ಅಲ್ಲಿ ಅವ್ನ್ ಸತ್ತೋತೆ ಅವಾಗಿದ್ದು ದಿನಸ ನೆಗಡಿ ಬಂದಾಗ ಟೈಮ್ ಅವ್ನ್ ಸ್ವಲ್ಪ ಮೂಗ್ ಕೊಡತ್ ಮಮ್ಮಿ ನನ್ಗೆ ಅಮ್ಮ ಅಂತ ಹೇಳ್ತಾನ. ನೀವು ಆಯ್ತು, ಒಂದೇ ವಿಷಯ ತಿಳ್ಕೊಂಡಿದ್ರೆ ಸಾಕಾಗಿತ್ತು. ಏನ್ರಿ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಅವನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಯಾವಾಗ ಟಾಯ್ಲೆಟ್ ಹೋಗೋ ಅಭ್ಯಾಸ ಇರೋದು? ಟೈಮ್ ಅಂತ ಗೊತ್ತಿಲ್ಲ ರೀ. ಒಂದ್ ಬೆಳಿಗ್ಗೆ ಹೋಗ್ತಾನೆ 7 ಗಂಟೆ 7:30, ಒಂದ್ ಸಂಜೆ ಮುಂದೆ ಹೋಗ್ತಾನೆ 7 ಗಂಟೆ 7:30, ಒಂದ್ ಮಧ್ಯಾಹ್ನ ಬರ್ತಾನೆ ಸ್ಕೂಲ್ ಇಂದ, ಮಧ್ಯಾಹ್ನ ಬರ್ತಾನೆ ಹೊರಗಡೆ. ಸೊನ್ನೆ ತಟ್ಟ ಒಂದೊಂದ್ ದಿವಸ ಎರಡ್ ತಟ್ಟ ಹೋಗ್ತಾನೆ. ಈಗ ನೀವು ಇದನ್ನೇ ಕಂಡಿಲ್ಲ? ಇದೇನ್ ಒಂದಿನ ಒಂದ್ಸಲ, ಒಂದಿನ ಅಂದ್ರೆ ಒಂದ್ ದಿನದಲ್ಲಿ ಒಂದ್ ಸಲ, ಎರಡ್ ಸಲ, ಇದಕ್ಕೂ ಹೆಂಗ್ ಲೆಕ್ಕ ಹಾಕೊಂಡಾಗತ್ತೆ ಅಂತ ನಗ್ತಿದ್ಯಾಲಮ್ಮ ನೀನು. ಇದ್ ಯಾರ್ ಲೆಕ್ಕ ಹಾಕೊಂಡ್ ನಿಂತ್ಕತ್ತಾರೆ? ಇದೆ ಗುರುಗಳೇ, ಬಂದಾಗ ಹೋಗುವಂತದ್ದು ಅದು. ಅದು ಬಂದಾಗ ಹೋಗೋದು ಸಹಜ, ಇನ್ಸ್ಟಾಲ್ಮೆಂಟ್. ಒಂದ್ ಸಲ ಹೋಗೋದ್ನ ಎರಡ್ ಸಲ ಮೂರ್ ಸಲ ಮಾಡ್ಕೊಳ್ಳೋ ಸರಿನಾ? ಇದು ಮೂಗು ಏನಕ್ ಕಟ್ಕೊಳತ್ತೆ ಮಲಕ್ಕೊಳ್ಳೋರಿಗೆ ಅಂದ್ರೆ ಇದೇ ರಾಮಾಯಣದಿಂದ. ರಾತ್ರಿ ಹೊತ್ತು ಯಾವ ಕಾರಣಕ್ಕೂ ಹೊಟ್ಟೆಯಲ್ಲಿರುವಂತ ಹಳೆ ಕೊಳೆಯನ್ನ, ಹಳೆ ಗೊಬ್ಬರವನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅವ್ರನ್ನ ಇಟ್ಕೋಬೇಕು ಅಂತ ಇಟ್ಕೊಳ್ಳಲ್ಲ, ಹೋಗಲ್ಲ. ಏನ್ ಮಾಡೋದು? ಅದ್ ಇಟ್ಕೊಂಡು ಇನ್ನು ಮೇಲಿಂದ ಪೋತ್ ಕಂಡು ಮಲ್ಕಂಡ್ರೆ ಮೂಗ್ ಕಟ್ಕೊಳ್ಳದ ಏನೇನ್ ಮಾಡತ್ತೆ? ಮೋಷನ್ ಹೋಗೋದಕ್ಕೂ ಮೂಗ್ ಕಟ್ಕೊಳ್ಳ. ಅಲ್ಲ, ನಾನು ಹೇಳ್ಕೊಡ್ತೀನಿ ಬಂದ್ರೆ. ಮೋಷನ್ ಯಾವ ಕಾರಣಕ್ಕೂ ರಾತ್ರಿ ಕಂಪ್ಲೀಟ್ ಎಂಟಿ ಸ್ಟಮಕ್ ಮಾಡ್ಕೊಂಡು ಯಾರು ಮಲಕ್ತಾರಮ್ಮ? ಯಾರು ಮಲ್ಕೋತಾರೆ? ಗೊರಕೆ ಬಡಿಯೋದೇನು ಇದೇನೇ, ಮೂಗ್ ಕಟ್ಕೊಳ್ಳೋದೇನು ಇದೇನೇ, ಬೆಳಗಿನ ಜಾವ 4 ಗಂಟೆ ಆದ್ರೆ ಬುಸ್ಸಿ ನೋಡ್ಕೊಳ್ಳೋದೇನು ಇದೇನೇ. ಅದ್ ಇರ್ಕೂಡ್ದು, ಗೊಬ್ಬರ ತೆಗೆದು ಬಿಡ್ಬೇಕು ಈಚೆಗೆ.
ಅದಕ್ಕೆ ಶಾಸ್ತ್ರ ಧರ್ಮದಲ್ಲಿ ಹೇಳುತ್ತೆ, ರಾತ್ರಿ ಅಡಿಗೆ ಮಾಡೋ ಪಾತ್ರೆಗಳನ್ನ ದಯವಿಟ್ಟು ನೀರು ಒಯ್ದು ಬಿಟ್ಟು ಮಡಗಬೇಡಿ, ದರಿದ್ರ ಬರುತ್ತೆ, ನೀಟ್ ಮಾಡಿ ಮಲಕ್ಕಳಿ, ಪಾತ್ರೆ ನೀಟ್ ಮಾಡಿ, ಅಡಿಗೆ ಮನೆ ನೀಟ್ ಮಾಡಿ ಮಲಕ್ಕೊಳ್ಳಿ, ಹೆಂಗಸರ ಬಗ್ಗೆ ಚೆನ್ನಾಗಿರುತ್ತೆ. ಅಡಿಗೆ ಮಾಡೋ ಪಾತ್ರೆ ತೊಳಿಬೇಕು ಅಂತ ಧರ್ಮದಲ್ಲಿದೆ. ಇವತ್ತಿನಿಂದ ಒಳಗಡೆ ಗೊಬ್ಬರ ಹಚ್ಚಿ ತೆಗೆದ್ರೆ ಮಲಕ್ಕೊಳ್ಳೋದು ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಆದರೆ ನೀಟ್ ಮಾಡ್ತೀವಿ ಗುರುಗಳೇ, ಇದು ಹೋಗಿದೆ ಹೋಗಿಲ್ಲ ಅನ್ನೋದು ನಮಗೆ ಅನುಭವ ಮಾಡಕ್ ಸಾಧ್ಯ. ಪ್ರಾಬ್ಲಮ್ ಏನ್ ಬಂದ್ರು ಹೇಳ್ಕೋಬಾರ್ದು, ನಾನು ಇರೋದು ಹಿಂಗೆ, ನನ್ಗೆ ಏನು ಆಗಲ್ಲ, ಅನುಭವಿಸಕ್ಕೆ ಹುಟ್ಟಿದೀನಿ, ಸುಮ್ನೆ ಆಗ್ಬಿಡ್ಬೇಕು ಅಲ್ವಾ ಗುರುಗಳೇ. ಈಗ ಒಂದ್ ವಿಷಯ ತಿಳ್ಕೊಳಮ್ಮ, ಮೂಗು, ಕಿವಿ, ಕಣ್ಣು, ಇವು ಜ್ಞಾನ ಕೇಂದ್ರಗಳು ಅಂತ ಸುಮ್ನೆ ಕೊಟ್ಟ ನಮ್ಮ ಭಗವಂತ ಅಲ್ವಾ? ಇವು ದೇಹದಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ತೋರಿಸೋದಿಕ್ಕೆ. ಅದಕ್ಕೆ ನೋಡಿ, ವಯಸ್ಸಾಯ್ತು ಅನ್ನೋದಕ್ಕೆ ಎರಡು ಗುರುತೆ ಬರೋದು, ಯಾವುದು? ಕಣ್ಣು ಮತ್ತೆ ಕಿವಿ. ಕಿವಿ ಇವೆರಡು ಡಮರ್ ಆಗ್ತಾ ಹೋಗುತ್ತಾನೆ, ವಯಸ್ಸಾಯ್ತಾ ವಯಸ್ಸಾಯ್ತಾ ಕುರುಡು, ಹೌದು, ಗ್ಲಾಸ್ ಹಾಕಿಸ್ಕೋಬೇಕು, ಕಿವಿ ಕೇಳಿಸ್ತಾ ಇರೋದು, ಕಿವಿ ಕೇಳಿಸ್ತಾ ಇರೋದು, ಇದು ವಯಸ್ಸಿನ ಪ್ರಭಾವ. ಹೌದು ಅಂದ್ರೆ ಅರ್ಥ ಮಾಡ್ಕೋಬೇಕು, ಮಕ್ಕಳಿಗೂ ಈ ಸಮಸ್ಯೆ ಇರುತ್ತೆ. ಹೌದು, ಏನ್ ಮಾಡ, ಈಗ ಅಪ್ಪ ಅಮ್ಮಂಗ್ ಅಲ್ಲಿ ಕಟ್ಕೊಂಡಿರ್ತದೆ, ರಾತ್ರಿ ಅವರು ವಿಸರ್ಜನೆ ಮಾಡಿರಲ್ಲ ಮಕ್ಕಳು ಊಟಕ್ ಮುಂಚೆ, ಅವ್ರ ಹಂಗೆ ಪೋತ್ಕೊಂಡು ಮಲ್ಕೊಂಡಿರ್ತಾರೆ, ಆ ಮಗು ಕಾಣಕ ಹಾಕಬೇಕಾಯ್ತದೆ, ಕಿವಿಗೆ ಎರಡು ಮಿಷನ್ ಹಾಕಬೇಕಾಯ್ತದೆ, ಕೈ ಕಾಲು ಸೊಡ್ರ ಬರ್ತದೆ, ಇಷ್ಟೇ ಇದು ವಿಚಾರ. ಆದ್ರೆ ಕೇಳಿಸ್ಕೊಳಕ್ಕೆ ಮಾರಿ ಕಷ್ಟ ಆಗ್ಬೋದು. ಮೋಷನ್ಗೂನು ಕಿವಿ ಕಣ್ಣು ಮೂಗ್ ಹೆಂಗ್ರೀತಿ ಹತ್ತಿರಾ ಸ್ವಾಮಿ ಇರುವುದೇ ಸತ್ಯ. ಇದನ್ನ ನಾನು ಏನು ಬೇಕಾದ್ರೂ ನಿಮ್ಗೆ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ಆದ್ರೆ ಯಾರಿಗೆ ಯಾರು ಕೂಡ ಅರ್ಥ ಮಾಡ್ಕೊಂಡ್ರೆ ಸುಲಭ ಅಲ್ಲ. ನೀವ್ ಎಲ್ಲಿಂದ ಸುತ್ಕೊಂಡು ಬಂದ್ರು ಅಲ್ಲಿಗೆ ಬರಬೇಕು ನೀವು, ಅದೇ ಸರ್ಕಲ್. ಪಾತ್ರೆ ಕ್ಲೀನ್ ಮಾಡ್ಬೇಕಾ ಬೇಡ? ಮಾಡ್ಬೇಕು. ದೇಹ ಕ್ಲೀನ್ ಮಾಡ್ಬೇಕಾ ಬೇಡ? ಖಂಡಿತ ಮಾಡ್ಬೇಕು. ಕ್ಲೀನ್ ಮಾಡಕ್ಕೆ ಗೊತ್ತಿಲ್ಲ, ಪಾತ್ರೆ ಕ್ಲೀನ್ ಮಾಡಕ್ಕೆ ಏನು ಬೇಕಾದ್ರೂ ಪೌಡರ್ ತಂದು ಕ್ಲೀನ್ ಮಾಡ್ತೀವಿ, ಹೌದಾ? ಬಚ್ಚಲ ಮನೆ ಪರಕೆ ಹಾಕೊಂಡು ತೊಳಿತೀವಿ. ಇದು ಕೈ ಸಿಕ್ಕರು ತೊಳಿತಿದ್ರು ಸ್ವಾಮಿ, ಕೈ ಸಿಕ್ಕಲ್ವಲ್ಲ ಏನ್ ಮಾಡೋದು ಅಲ್ವಾ? ಅಮ್ಮ ಇವಾಗ ನಿಮ್ಗೆ ಒಂದು ವಿಷಯ, ಯಾವ ಉದ್ದೇಶಕ್ಕೆ ನೀವು ಕರೆ ಮಾಡಿದ್ದಮ್ಮ? ಅದೇ ಮಗ ಸ್ವಲ್ಪ ನೀವು ಹೇಳ್ತಾರ, ರಾತ್ರಿ ಹುಟ್ಟಿದ ಮಗುಗೆ ಬ್ಯಾಟ್ರಿ ಇಲ್ಲ, ಹಿಂಗೆಲ್ಲ ಕೇಳೇನಲ್ರಿ. ಅಲ್ಲ, ನಿಮ್ಗೆ ಒಂದೇ ಮಾತು ಹೇಳ್ಬಿಟ್ಟಿದ್ದೀರಾ, ಹಣದ ಕೊರತೆ ಅಂತ ಅಲ್ವಮ್ಮ? ಸೊ ಹಣದ ಕೊರತೆ ಏನಕ್ಕೆ ಬರುತ್ತೆ ಅಂದ್ರೆ, ಋಣವನ್ನ ತೀರಿಸದೆ, ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಳದೆ, ಮಕ್ಕಳು ಹುಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದೆ ಇರ್ತಕ್ಕಂಥವರಿಗೆ ಜೀವನ ಪರ್ಯಂತ ಹಣದ ಕೊರತೆ, ನೆಮ್ಮದಿಯ ಕೊರತೆ, ಆರೋಗ್ಯದ ಕೊರತೆ, ಪ್ರತಿ ಒಂದು ಕೊರತೆನೆ ಇರುತ್ತೆ. ಇದರಿಂದ ಹೊರಗೆ ಬರಬೇಕು ಅಂದ್ರೆ ಏನೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ನಿಂತ್ಕೊಂಡ್ರೆ ಸಿಕ್ಕತ್ತೆ. ದಯವಿಟ್ಟು ನಾನೇನು ಹೇಳಲಿಕ್ಕಾಗಲ್ಲ, ಹಾಗಂತ ನೀವು ಯೋಚನೆ ಮಾಡೋದು ಬೇಡ. ಒಂದು ಮಗು ಹುಟ್ಟಿದೆ ವಂಶದಲ್ಲಿ ಅಂದ್ರೆ, ಆ ಮಗುವನ್ನ ತಗೊಂಡು ಎಲ್ಲರೂ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಲಕ್ಷಗಟ್ಟಲೆ ಬೇಕಾದ್ರೆ ಕಟ್ತೀರಾ? ಕರ್ಮ ತೊಳಿರಿ ಅಂದ್ರೆ ದುಡ್ಡಿಲ್ಲ ಸಮಯ ಇಲ್ಲ ಅಂತೀರಾ? ಜವಾಬ್ದಾರಿಯುತ ತಂದೆ ತಾಯಿಗಳು ಹೇಳುವಂತ ಮಾತಲ್ಲ ತಾಯಿ ಇದು. ಭಿಕ್ಷಾ ಬೇಡೋದಾಗಲಿರಿ, ಜೀವನದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡಿ, ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಅಪ್ಪ ಮಾನಸ್ಕೋಬೇಕಾಯ್ತು? ಮಕ್ಕಳನ್ನ ರಕ್ಷಣೆ ಮಾಡಕ್ ಯೋಗ್ಯತೆ ನಮಗಿಲ್ಲ ಅಂದ ಮೇಲೆ, ನಮಗಿಲ್ಲ ಅಂದ ಮೇಲೆ ಮಕ್ಕಳನ್ನ ಪಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಆ ಮಕ್ಕಳು ಶಾಪ ತಟ್ಟತ್ತೆ, ತಂದೆ ತಾಯಿಗಳು ಅನುಭವಿಸ್ಬೇಕಾಗತ್ತೆ. ಆ ಕರ್ಮಕ್ಕನುಸಾರವಾಗಿ ಈ ಜನ್ಮದಲ್ಲಿ ಮಕ್ಕಳು ಬಂದಿದ್ದಾರೆ, ನಿಮ್ಗೆ ಕರ್ಮ ಒತ್ಕೊಂಡು ಬಂದಿದ್ದಾರೆ, ನಿಮ್ ಕರ್ಮ ತಗೊಂಡು ಮತ್ತೆ ಈ ಕರ್ಮವನ್ನ ತೀರಿಸ್ತಿಲ್ಲ ಅಂದ್ರೆ ಇನ್ನೊಂದು ಜನ್ಮ ಅನ್ನೋದು ಇದ್ದೇ ಇರತ್ತೆ. ಇನ್ನೂ ನೆಕ್ಸ್ಟ್ ನಿಮ್ ಮುಂದಕ್ಕೆ ಇದೆಲ್ಲ ಬಡ್ಡಿ ಸಮೇತ ನೀವು ಅನುಭವಿಸ್ಬೇಕಾಗತ್ತೆ. ಕೆಳಗಡೆ ಹೋಗ್ತೀರೇ ಹೊರತು ಮೇಲಕ್ಕೆ ಹೋಗಲ್ಲ. ಜೀವನದಲ್ಲಿ ಮನುಷ್ಯ ಮೇಲ್ಮಟ್ಟಕ್ಕೆ ಏರ್ಬೇಕೆ ಹೊರತು ಕೆಳಮಟ್ಟಕ್ಕೆ ಹೋಗಬಾರ್ದು. ಸಮಸ್ಯೆಯನ್ನ ಹೇಳಬಾರ್ದು, ಜೀವನದಲ್ಲಿ ಹೆದರಬಾರ್ದು. ಧೈರ್ಯವಾಗಿ ಜೀವನದಲ್ಲಿ ಹೆದರ್ಸತ್ ಕತ್ಕೊಳ್ಳಿ. ಒಳ್ಳೆದಾಗ್ಲಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಾಗುರುಗಳ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನನ್ ಮಾತಾಡೋದ್ ಕೇಳಿಸ್ತಿದ್ಯಾ? ಹಲೋ ಹಲೋ, ನಮಸ್ತೆ. ಹಾ, ಕೇಳಿಸ್ತಿದೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಪವಿತ್ರ, ಶ್ರೀ ಕೆಜಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೆ ಮೇಡಮ್. ನಿಮ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ. ಹಾ ಸರಿ ಮೇಡಮ್. ಹರಿ ಓಂ ಗುರುಜಿ. ಲಗ್ನ ತಿಥಿ ನಕ್ಷತ್ರ ಹೇಳಿಮಾ. ಹಾ ಮೇಡಮ್, ಮಿಥುನ ಲಗ್ನ. ಹ್ಮ್. ಚಿತ್ತ ನಕ್ಷತ್ರ ನಾಲ್ಕನೇ ಪಾದ. ಹ್ಮ್. ಸಪ್ತಮಿ ತಿಥಿ. ಹ್ಮ್. ಗುರುಗಳೇ ಮಾತಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಏನ್ ಮಾಡ್ತಿದ್ಯಮ್ಮ? ಗುರುಜಿ, ನಂದೀಗ ಎಜುಕೇಶನ್ ಮುಗ್ದಿದೆ ಗುರುಜಿ. ಎಷ್ಟು ವಯಸ್ಸು? 30. ಮದುವೆ? ಇನ್ನು ಇಲ್ಲ ಗುರುಜಿ. ಯಾಕೆ ಹುಡುಕ್ತಾ ಇದ್ಯಾ? ಇಲ್ಲ ಗುರುಜಿ. ಮತ್ತೆ ಯಾಕೆ 30 ಮದುವೆ ಮಾಡ್ಕೊಳ್ಳಿಲ್ಲ? ಸರ್ ಗುರುಜಿ, ನಾನು ಸ್ವಲ್ಪ ಫಿಸಿಕಲಿ ಚಾಲೆಂಜ್ ಇದೆ. ಓಕೆ. ಸೊ ಇನ್ನು ಹೆಲ್ತ್ ಬೇರೆ ಸರಿ ಇಲ್ಲ. ಎಷ್ಟು ವರ್ಷಕ್ಕೆ ನಿನಗೆ ಈ ಪ್ರಾಬ್ಲಮ್ ಅಂತ ಗೊತ್ತಾಯ್ತು? 5 ವರ್ಷಕ್ಕೆ ಗುರುಜಿ.
ನಿಮ್ ತಂದೆ ಏನ್ ಮಾಡ್ತಾರೆ? ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ರು. ಓಕೆ ಓಕೆ, ನೀನು ಕೊನೆ ಪಕ್ಷ ನಿನ್ ಬುದ್ಧಿ ಬಂದ್ಲಾಗಾಯ್ತು, ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ನಿನ್ ಮನ್ಸಕ್ ಬರ್ಲಿಲ್ವಾ? ಬಂತು ಗುರುಜಿ. ಯಾಕೆ ಕೇಳಿಲ್ಲ? ಗೊತ್ತಿರ್ಲಿಲ್ಲ ಗುರುಜಿ ಎಲ್ಲಿ ಕೇಳ್ಬೇಕು ಅಂತ. ನಾವು ಆಸ್ಪತ್ರೆ ಶಾಸ್ತ್ರ ಅದು ಇದು ಎಲ್ಲ ಓಡಾಡಿದ್ವಿ, ಗೊತ್ತಾಗ್ಲಿಲ್ಲ ಗುರುಜಿ. ಈಗ ಏನ್ ಬೇಕು ಅಂತ ಕೇಳ್ದಮ್ಮ? ಆರೋಗ್ಯದ ಬಗ್ಗೆನೇ ತಿಳ್ಕೋಬೇಕಂತ ಮಾಡಿದೆ ಗುರುಜಿ. ನಿಮ್ಗೆ ಮೊದಲನೇ ಸಲ ವಿಚಾರ ಕೇಳ್ತೀನಿ, ಸ್ಕಿನ್ ಗೆ ಸಂಬಂಧಪಟ್ಟಂತ ಸಮಸ್ಯೆ ಏನಿದೆ ನಿನ್ಗೆ? ಸ್ಕಿನ್ ಗೆ ಸಂಬಂಧ ಗುರುಜಿ, ನನ್ಗೆ 5ನೇ ವರ್ಷದಲ್ಲಿ ಕಾಯಿಲೆ ಬಂತದ್, ಬಟ್ ಅದೇನ್ ಕಾಯಿಲೆ ಅಂತ ಇಲ್ಲಿವರೆಗೂ ಯಾವ ಡಾಕ್ಟರ್ ಹೇಳಿರ್ಲಿಲ್ಲ. ಈ ರೀಸೆಂಟ್ ಆಗಿ 2 ವರ್ಷದ ಹಿಂದೆ ಅರ್ಥಲೆಟಿಕ್ಸ್ ಅಂತ ಹೇಳಿದ್ದಾರೆ ಗುರುಜಿ. ಓಕೆ, ನೀನ್ ಇವಾಗ ಟ್ರೀಟ್ಮೆಂಟ್ ತಗೋತಾ ಇದೆಯಾ? ಇನ್ನು ಮೆಡಿಸನ್ ತಗೋತಾ ಇದೆಯಾ? ಅದೇ ಆಯುರ್ವೇದಿಕ್ ಪಾರಿಜಾತ ಎಲೆನ ಕಷಾಯ ತರ ಕುಡ್ದಾಗಿಂದ ಅದು ಬೆರಳೆಲ್ಲ ಒಂದ್ ಸ್ವಲ್ಪ ಗಂಟು ಗಂಟು ಆಗಿರೋದೆಲ್ಲ ಹೋಗಿದೆ ಗುರುಜಿ. ಪಾರಿಜಾತ ಯಾರು ನಮ್ಮ ಮನೆ ಪಕ್ಕದಲ್ಲಿ ಇರೋರು, ಅವ್ರಿಗೂ ಇದೇ ತರ ಬಂದಿತ್ತಂತೆ. ಸೊ ಅವ್ರು ಹೇಳಿದ್ರು ಈ ತರ ಪಾರಿಜಾತ ರಾತ್ರಿ ಕಾಯಿಸಿ ಬೆಳಿಗ್ಗೆ ಕುಡೀರಿ ಅಂತ. ಅದ್ ಕುಡ್ದಾಗಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ ಗುರುಜಿ, ಪೇನ್ ಏನಿಲ್ಲ. ಈಗ ಇದಕ್ಕೆ ಇವತ್ತಿನ ಕಾನ್ಸೆಪ್ಟ್ 99% ಪಕ್ಕಾ ಸೂಟಬಲ್ ಆಗುತ್ತೆ. ಪಾರಿಜಾತ ಎಲೆಯನ್ನ ಕಷಾಯ ಮಾಡಿ ಕುಡಿದರೆ ಈ ಸ್ವಲ್ಪ ಗಂಟು ಹೋಗಿದೆ. ಗಂಟಿನ ಮೂಲಾರ್ಥ ಏನು? ರಕ್ತ ಅಂದ್ರೆ ನರಮಂಡಲದ ಸಮಸ್ಯೆ. ಬ್ಲಡ್ ಮೂವ್ ಕ್ಲೀನ್ ಆಗಿ ಮೂವ್ ಆಗಲ್ಲ. ಎಲ್ಲಿ ಸ್ಟ್ರಕ್ ಆಗತ್ತೆ ಅಲ್ಲಿ ಊದ್ಕೊಳತ್ತೆ, ಜೂ ಬರುತ್ತೆ, ನೋವು ಬರುತ್ತೆ, ಬೆಂಡ್ ಆಗತ್ತೆ, ಏನ್ ಬೇಕಾಗ್ಬೋದು ಅಲ್ವಾ? ಈಗ ಎಲ್ಲಾ ಕಡೆ ತೋರಿಸ್ತೇ, ಎಲ್ಲಾ ನೋಡಾಯ್ತು, ನನ್ಗೆ ಇನ್ನುವರೆಗೂ ಯಾವ ಕಾಯಿಲೆ ಅಂತ ಹೇಳಕ್ಕಾಗಿಲ್ಲ ಅಂತ ಹೇಳ್ತಾ ಇರತಕ್ಕಂತ ಉತ್ತರ ನಾನು ಕೊಡ್ತೀನಿ ನೇರವಾಗಿ. ನೇರವಾಗಿ ನಾವು ಡಾಕ್ಟರ್ ಅಲ್ಲ, ನಾನು ಟೆಸ್ಟ್ ಮಾಡಿಲ್ಲ, ಸ್ಕ್ಯಾನ್ ಮಾಡಿಲ್ಲ, ಹೌದಲ್ಲ? ನರಮಂಡಲದ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾಳೆ ಬರ್ತು, ಇನ್ಯಾವ ವಿಚಾರನೂ ಅಲ್ಲ. ಇದಕ್ಕೆ ಯಾವ ಕಾರಣಕ್ಕೂ ನಾವು ಅಲ್ಗೋಗ್ತೀನಿ ಇಲ್ಗೋಗ್ತೀನಿ ಅದನ್ನ ತಿಂತೀನಿ ಇದನ್ನ ತಿಂತೀನಿ ಆಯುರ್ವೇದಕ್ ಹೋಗ್ತೀನಿ ಆಲೋಪತಿಗೆ ಹೋಗ್ತೀನಿ ಯಾವ ಪತಿಗೆ ಹೋದ್ರು ಕೂಡ ಇದಕ್ಕೆ ಮುಖ್ಯವಾಗಿರ್ತಕ್ಕಂತಹದ್ದು ನರಮಂಡಲದ ಸಮಸ್ಯೆ. ಈ ನರಮಂಡಲ ಎಲ್ಲೆಲ್ಲಿ ಕೊಡುತ್ತೆ ಏಟು ಅಂದ್ರೆ, ಒಂದು ನರಮಂಡಲ, ಇನ್ನೊಂದು ಹೃದಯ, ಇನ್ನೊಂದು ಜೀರ್ಣಾಂಗ, ಇನ್ನೊಂದು ಮೂತ್ರಾಂಗ. ನರಮಂಡಲದ ಹೊಡೆತ ಎಲ್ಲಿಗೆ ಹೊಡೆಯತ್ತೆ ಅಂದ್ರೆ ಮನುಷ್ಯನಿಗೆ ಎಲ್ಲೆಲ್ಲಿ ಮುಖ್ಯವಾದ ವಿಚಾರ ಅಲ್ಲಿಗೆ ಬ್ರೇಕ್ ಮಾಡುತ್ತೆ. ಹೃದಯ, ಜೀರ್ಣಾಂಗ, ಮೂತ್ರಾಂಗ. ಮೂತ್ರಾಂಗ ಇನ್ನ ಮೂತ್ರಾಂಗಕ್ಕೆ ಏಟು ಬಿಡ್ತು ಅಂದ್ರೆ ಹೆಚ್ಚು ಕಮ್ಮಿ ಶೇಕಡಾವಾರು ಅರ್ಧ ಸತ್ತಂಗ ಆಗಿರತ್ತೆ. ಈ ಮೂತ್ರಾಂಗ ಅಂತಕ್ಕಂತಹದ್ದು ಡಾಕ್ಟರ್ ಗುರುತಿಸೋವರೆಗೂ ಇವ್ರು ಪೂರ್ತಿಯಾಗಿ ಮಲಗೋವರೆಗೂ ಮೂತ್ರಾಂಗ ತೊಂದರೆ ಅಂತ ಗೊತ್ತಾಗಲ್ಲ. ಆಲ್ರೆಡಿ ತೊಂದರೆ ಅವಾಗವಾಗ ಕೊಡ್ತಾ ಇರತ್ತೆ. ಅದಕ್ಕೆ ಎಲ್ಲೋ ಹೋಗಿದೆ, ಸಿನಿಮಾ ಥಿಯೇಟರ್ ಹೋಗಿದ್ದೆ, ಟ್ರೈನಲ್ಲಿ ಹೋದೆ, ಇನ್ಸ್ಪೆಕ್ಷನ್ ಆಗಿದೆ ಅನ್ಬಿಟ್ಟು ಅದಕ್ಕೆ ಮೆಡಿಸನ್ ತಗೊಂಡು ಏನೋ ಮಾಡ್ಕೊಂಡು ಇನ್ನೊಂದು ಅದು ಇದು ಎಕ್ಸೆಟ್ರಾ ಇರ್ತಾವಲ್ಲ, ಗೊತ್ತಿರೋದು. ಉಪ್ಪು ನೀರು ಹಾಕೊಳ್ಳಿ, ಆ ನೀರು ಹಾಕೊಳ್ಳಿ, ಇದನ್ನ ತೊಳ್ಕೊಳ್ಳಿ, ಅದನ್ನ ತೊಳ್ಕೊಳ್ಳಿ ಹೇಳ್ತಿರ್ತಾರಲ್ಲ, ಇದೆಲ್ಲ ಮ್ಯಾಜಿಕ್ ನಡೆಯುತ್ತೆ. ಆದ್ರೆ ಇದು ಅವರು ಕಾರಣಾಂತರ ಏನು, ಇದಕ್ಕೆ ಮೇನ್ ಮುಖ್ಯವಾದ ಕಾರಣ ಯಾವುದು ಅಂತಕ್ಕಂತ ವಿಚಾರವನ್ನ ಸಿಕ್ಕಿಲ್ಲಮ್ಮ, ಯಾವ ಕಾರಣಕ್ಕೂ ಸಿಕ್ಕಿಲ್ಲ. ಕಾರಣ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಾ ರೋಗಕ್ಕೂ ಅಂತ ಹೇಳಂಗಿಲ್ಲ, ಆದರೆ ಮನುಷ್ಯನಿಗಿರ್ತಕ್ಕಂತ ರೋಗ ಒಂದು ಅತಿ ಮುಖ್ಯವಾದ ರೋಗ ಇದೆ, ಅದಕ್ಕೆ ಮೆಡಿಸಿನ್ ಇಲ್ಲ. ಯಾವುದು ಗುರುಗಳೇ? ಮನಸ್ಸು. ಮನಸ್ಸಿಗೆ ಔಷಧಿ ಇದೆಯಾ? ಈಗ ಈ ಹುಡುಗಿಗೆ 99.5% ಮನಸ್ಸಿನ ಮೇಲೆ ತುಂಬಾ ಆಕ್ರಮಣವಾಗಿ ನಡೀತಾ ಇದೆ. ಏನ್ ಹೇಳ್ತೀಯಮ್ಮ? ಹೌದು ಸರ್, ಹೌದು ಗುರುಜಿ. ಇದಕ್ಕೆ ಔಷಧ ಹಿಡಿಯಲ್ಲ. ಇದಕ್ಕೇನಿದ್ರು ಈ ನರಮಂಡಲವನ್ನ ರಿಪೇರಿ ಮಾಡ್ತಕ್ಕಂತಹದ್ದು ಅಂದ್ರೆ ಔಷಧಿಯಿಂದ ಅಲ್ಲ. ಇದನ್ನ ತಿಳ್ಕೊಳ್ತಕ್ಕಂತಹದ್ರಿಂದ ರಿಪೇರಿ ಮಾಡ್ಕೋಬಹುದು. ಈ ಹುಡುಗಿ ಏನು ಸಮಸ್ಯೆ ಅನ್ನೋ ಪ್ರಶ್ನೆ ಯಾವ ಕಾರಣಕ್ಕೂ ಇಲ್ಲ. ಆದರೆ ಚಿತ್ತಾ ನಕ್ಷತ್ರಕ್ಕೆ ಏನಕ್ಕೆ ಹುಟ್ಟಿದೆ ಕಾರಣ ಅಂತ ತಿಳ್ಕೊಳ್ತಕ್ಕಂತಹದ್ರ ಮೂಲಕವಾಗಿ ಈ ಮಗು ರಿಲೀಫ್ ತಗೋಬಹುದು. ಒಂದು ವಾರದ ಮಟ್ಟಿಗೆ ಮನಸ್ಸು ಮಾಡೋದೇ ಆದ್ರೆ ಈ ಹುಡುಗಿ ಸಾಕಷ್ಟು ಖುಷಿ ಪಟ್ಟು ಡ್ಯಾನ್ಸ್ ಮಾಡಬಹುದು. ಅಯ್ಯೋ ನಾನು ಇಷ್ಟೊಂದು ಬದಲಾವಣೆ, ಅದನ್ನ ಇದು ಚಾಲೆಂಜ್ ಮಾಡಿ ಬೇಕಾ ತೋರಿಸಬಹುದು. ಅಮ್ಮ ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ಏನ್ ಮಾಡ್ಬೇಕು ಗುರುಜಿ? ಅಲ್ಲ ಒಂದ್ ನಿಮಿಷ, ನೀನ್ ಇಲ್ಲೇ ಕುತ್ಕೊಂಡು ಕೇಳೋದು, ನಾನೇನ್ ಮಾಡ್ಲಿ? ಬದಲು ನಿಮ್ಮ ಅಪ್ಪ ಅಮ್ಮನ ಡಿಸೈಡ್ ಮಾಡಿ ಕೂರ್ಸ್ಕೋ. ಏನು, ನಾನು ಈ ವಿಷಯ ತಿಳ್ಕೊಳ್ಳೇಬೇಕು ಚಾಲೆಂಜ್ ಮಾಡಿ ಕೇಳೋರಿಗೆ. ನಾನು ಈ ವಿಷಯ ತಿಳ್ಕೋಬೇಕು, ನಾನು ಈ ನಕ್ಷತ್ರಕ್ಕೆ ಏನಕ್ಕೆ ಕೊಡ್ತೇನೆ, ನಾನು ಇದನ್ನ ಏನ್ ಅನುಭವಿಸ್ತಾ ಇದ್ದೀನಿ, ಇದಕ್ಕೆ ಏನ್ ಮಾಡ್ಬೇಕು ತಿಳ್ಕೋಬೇಕು, ನಡೀರಿ ಇಲ್ಲ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಕರ್ಕೊಂಬರಕ್ ಪ್ರಯತ್ನ ಮಾಡಿದರೆ ತೋರಿಸ್ಕೊಡ್ತೀನಿ. ಯಾವ ಊರು ನಿಮ್ದು? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕು. ಓಕೆ, ಒಂದು ರಾತ್ರಿ ಆಟ ಆಗೋ ರೀತಿಯಲ್ಲಿ
ಬರಬೇಕಾಗತ್ತೆ. ಕರೆ ಮಾಡಿ ವಿಷಯ ತಿಳ್ಕೊಂಡು ಅಪ್ಪ ಅಮ್ಮನ ಹತ್ರ ಮಾತಾಡಿ ಡಿಸೈಡ್ ಮಾಡಿ ಬರೋದಕ್ಕೆ ಪ್ರಯತ್ನ ಮಾಡು. ಬರಕ್ಕೆ ಅಡಚಣೆ ಆಗಬಹುದು, ಆದ್ರೂ ಬಿಡಬೇಡ, ಮಾಡು, ಒಳ್ಳೇದಾಗತ್ತೆ. ಯೋಚನೆ ಮಾಡಬೇಡ, ಹೆದರ್ಕೋಬೇಡ, ಭಗವಂತ ಒಳ್ಳೇದ್ ಮಾಡಿ ತೋರಿಸ್ಕೊಡ್ತೀನಿ ಬೇಕಾದ್ರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಾ ಗುರುಗಳೇ, ಇನ್ನು ನಿಂತ್ಕೊಳ್ಳೋದ್ರಿಂದ ಶಕ್ತಿ ಕಳ್ಕೊತೀವಿ ಅಂತ ಹೇಳಿದ್ರಿ ಗುರುಗಳೇ, ಅದ್ರ ಬಗ್ಗೆ ಮಾಹಿತಿ? ಒಂದು ವಿಚಾರ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಹೌದು, ಒಂದು ಹೇಳ್ತೀನಿ. ಏನು? ನಾವು ನಮ್ಮ ಕುತ್ತಿಗೆ ಅಂದ್ರೆ ನಮ್ಮ ತಲೆ ಅಂತ ಇದೆ. ಹೌದು, ಇದನ್ನ ಬ್ರಹ್ಮ ಅಂತ ಒಪ್ಕೋಬಹುದಾ? ಏನಿದ್ರು ನಡೆಯೋದೆಲ್ಲ ಇಲ್ಲೇ ತಾನೆ? ಹಾಗುರ್ಗಳೇ, ಖಂಡಿತ ಅಲ್ವಾ. ಈ ಒಂದು ತಲೆಯ ಭಾಗ, ಕುತ್ತಿಗೆ ಭಾಗ, ನಾವು ಇದನ್ನ ತಿಳಿದಿಲ್ಲ, ಬಳಸುತ್ತಿಲ್ಲ. ನಮ್ಮದೇ ಕುತ್ತಿಗೆ, ನಮ್ಮದೇ ತಲೆ ಅಂತೀವಿ. ತಿಳಿದಿಲ್ಲ, ತಿಳಿಯೋದು ಇಲ್ಲ. ಯಾಕೆ ಅಂದ್ರೆ ಪುರ್ಸತ್ತಿಲ್ಲ, ಬೇಜಾರು. ಅಂತದೇನ್ ಮಾಡ್ತಿರೋದು ಗುರುಗಳೇ? ಅದು ಹೇಳೋಣ ಅಲ್ವಾ, ಬೇಜಾರು. ಅಯ್ಯೋ, ಇದ್ದದ್ದೆ ಬಡವೊಂದಿನ ಸಾಯದಲ್ವಾ ಅಲ್ವಾ. ಆ ಕುತ್ತಿಗೆಯ ತಲೆಯ ಕುತ್ತಿಗೆ ಭಾಗ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟೊಂದು ವಿಚಿತ್ರ ವಿಶೇಷವಾಗಿರ್ತಕ್ಕಂತಹ, ಒಂದು ರಹಸ್ಯಕರವಾಗಿರ್ತಕ್ಕಂತಹ, ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದೇನು, ಕುತ್ತಿಗೆ. ಈಗ ಈ ಕುತ್ತಿಗೆಯಲ್ಲಿ ಏಳು ಭಾಗ ಗ್ರಂಥಿ ಜಾಯಿಂಟ್ಸ್ ಇರುತ್ತೆ. ಅಂದ್ರೆ ನಮ್ಮ ಬೆನ್ನಿನ ನರವು ಅಂತ ಏನಿದೆ, ಅದಕ್ಕೂ ಈ ಕುತ್ತಿಗೆಗೂ ಸಂಬಂಧ ಇರಲ್ಲ. ನಾವು ಹೆಂಗ್ ಬೇಕಾದ್ರೆ ತಿರುಗ್ಬೋದಲ್ಲ ಅಲ್ವಾ. ಈಗ ಅಲ್ಲಿಂದ ಕೆಳಭಾಗಕ್ಕೆ, ಈ ಭಾಗಕ್ಕೆ ಏಳು ಜಾಯಿಂಟ್ಸ್ ಇರುತ್ತೆ. ಏಳು ಜಾಯಿಂಟ್ಸ್ ಇರುತ್ತೆ ನಮ್ಮ ಇಡೀ ಜೀವನದ, ದೇಹದ, ಮನಸ್ಸಿನ, ಜನ್ಮ ಜನ್ಮಾಂತರದ ಕರ್ಮಗಳ ರಹಸ್ಯವೇ ಈ ಒಂದು ತಲೆಯಲ್ಲಿ ಅಡಕವಾಗಿ ಸ್ಥಾಪಿತವಾಗಿರುತ್ತೆ ಅಂತ ಗೊತ್ತಾ? ಯಾವುದೋ ಜನ್ಮದ್ದು ಇಲ್ಲೇ ಇದೆ, ಎಷ್ಟು ಜನ್ಮದ್ದು ಇಲ್ಲೇ ಇದೆ. ಯಾವುದ್ರಲ್ಲಿ? ಏಳು ಜಾಯಿಂಟ್ ಅಲ್ಲಿ. ಸಪ್ತ ದ್ವಾರ, ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಏಳು ರಂಧ್ರಗಳೇನಿದೆ, ಈ ರಂಧ್ರಗಳನ್ನ ನಾವು ಸರಿಯಾಗಿ ಗುರುತಿಸ್ಕೊಳ್ಳೋದೆ ಮಟ್ಟಕ್ಕೆ ಹೋದರೆ, ಆ ಗುರುತಿಸ್ಕೊಳ್ತಕ್ಕಂಥದ್ದು ಒಂದು ವಿಚಾರ ಇನ್ನೊಂದು ಹೇಳಿದಾಗ ನಿನಗೆ ಇನ್ನೂ ಆಶ್ಚರ್ಯಕರವಾಗಿರತಕ್ಕಂಥ ಒಂದು ವಿಚಾರ ಆಗತ್ತೆ. ಏನದು ಅಂದ್ರೆ, ಈ ಏಳರಲ್ಲಿ ಎರಡು ಮಾತ್ರ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಜಾಯಿಂಟ್ಸ್ಗೆ ತುಂಬಾ ಅತಿ ಮುಖ್ಯವಾದ ಸ್ಥಾನ ಆಗಿರುತ್ತೆ. ಇನ್ನು ಐದು ಆ ಇರೋ ಎರಡು ಮೂಳೆಗಿನ್ನ ಸ್ವಲ್ಪ ಗಾತ್ರ ಪ್ರಮಾಣ ಜಾಸ್ತಿ ಇರುತ್ತೆ. ಅದು ನಮ್ಮ ಸೊಂಟದ ಭಾಗಕ್ಕೆ, ಜಾಯಿಂಟ್ಗೆ, ಸೊಂಟದ ಭಾಗದಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಈ ಐದು ಮೂಳೆಗಳಿದೆ. ಈ ಐದು ಮೂಳೆ ಎಲ್ಲಿ ಕೊಡುತ್ತೆ ಅಂತಕ್ಕಂಥದ್ದು, ಸೊಂಟದ ಭಾಗ ಮತ್ತೆ ಕಾಲಿನ ಹೆಬ್ಬೆರಳು ಅಲ್ಲಿವರೆಗೂ ಕೂಡ ನಮ್ಮನ್ನ ಕರ್ಕೊಂಡೋಗುತ್ತೆ. ಇದು ಸೊಂಟದಿಂದ ಕಾಲಿನ ಬೆರಳಿನ, ಕಾಲಿನ ಹೆಬ್ಬೆರಳಿಂದ ಮೆದುಳುವರೆಗೂ ಪ್ರತಿ ಒಂದನು. ಇನ್ ಸಾಕಲ್ಲ ದೇಹ, ಇದಕ್ಕಿನ್ನ ಏನ್ ಬೇಕು? ಕಾಲಿನ ಹೆಬ್ಬೆರಳು. ಇದನ್ನ ಅನುಭವಿಸೋರಿಗೆ ಗೊತ್ತು ಕಣಮ್ಮ ಸುಖ. ಕಾಲಿನ ಹೆಬ್ಬೆರಳಲ್ಲಿ ಶಕ್ತಿಯನ್ನ ಪಡ್ಕೋತೀನಿ ಅಂತ ಪುಣ್ಯಾತ್ಮ ಯಾರು ಇದ್ರೆ ತೋರಿಸ್ತೀನಿ ಬನ್ನಿ. ಆ ಸುಖ, ಆ ವೈಭೋಗ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಲ್ಲ. ಅಂತಹ ಅದ್ಭುತವಾದ ಪವಾಡ ನಡೆಯುತ್ತೆ ಮನಸ್ಸು ಮಾಡಿ ತಿಳ್ಕೊಳ್ಳೋದು ಆದ್ರೆ ನಾನು ತೋರಿಸ್ಕೊಡ್ತೀನಿ. ಕಾಲಿನ ಹೆಬ್ಬೆರಳಿನಿಂದ ಮೆದುಳಲ್ಲೇ ಆಕ್ಷನ್ ಆಗ್ಬೇಕು ನಿಮಗೆ. ಸತ್ಯ ಗೊತ್ತಾಗ್ಬೇಕು. ಏನಪ್ಪ ಆಶ್ಚರ್ಯಕವಾಗಿರತಕ್ಕಂಥ, ನಮ್ಮ ದೇಹ, ನಮ್ಮ ದೇಹದ ಸತ್ಯ ನಮಗೆ ಗೊತ್ತಿಲ್ಲ, ಜೀವನದಲ್ಲಿ ನೆಮ್ಮದಿ ಗೊತ್ತಿಲ್ಲ, ಖುಷಿ ಸಿಕ್ಕಿಲ್ಲ ಅಂತಕ್ಕಂತಹ ನರಕ ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಈ ಒಂದು ವಿಚಾರವನ್ನ ನಾನು ಹೇಳಲಿಕ್ಕೆ ತೋರಿಸ್ಲಿಕ್ಕೆ ರೆಡಿ ಇರ್ತೇನೆ. ಹೇಗನ್ಸತ್ತೆ ವಿಚಾರ? ಕುತೂಹಲನೂ ಹೌದು ಹೌದಲ್ಲ. ಹೌದು, ಭಗವಂತ ಕೊಟ್ಟಿರ್ತಕ್ಕಂಥದ್ದು ಧರ್ಮದಲ್ಲಿ ಏನ್ ಹೇಳಿತೆ ಗೊತ್ತೇನಮ್ಮ? ನಮ್ಮ ಮನಸ್ಸು ನಮ್ಮ ಆಲೋಚನೆಗಳಿಗೆ ಮೀರಿ ನಮ್ಮ ದೇಹ ಕೆಲಸ ಮಾಡುತ್ತಂತೆ. ಏನು? ನಮ್ಮ ಆಲೋಚನೆಗಳಿಗೆ ಮೀರಿ, ನಮ್ಮ ಆಲೋಚನೆಗಳನ್ನ ಮೀರಿ ನಾವೇನು ಯೋಚನೆ ಮಾಡ್ತೀವಿ ಅದನ್ನ ಮೀರಿ ವಿವೇಕಿಯಾದದ್ದು, ವಿವೇಕವಾಗಿರ್ತಕ್ಕಂಥದ್ದೇ ನಮ್ಮ ದೇಹ ಅಂತೆ. ಹೇಗೆ ಹೇಳ್ತೀರಾ ಅಂತ ಹೇಳ್ತೀಯಾ? ಎರಡೇ ಟಿಪ್ಸ್ ಕೊಡ್ತೀನಿ. ಏನು ಅಂದ್ರೆ, ನೀರು ಕುಡಿಬೇಕು ಅಂತ ಗೊತ್ತಾಗತ್ತೆ. ಹೌದು, ಹೊಟ್ಟೆಸಿತಾ ಇದೆ ಅಂತ ಗೊತ್ತಾಗತ್ತೆ ಅಲ್ವಾ? ಎಂತ ಮೆಸೇಜ್ ಪಾಸ್ ಮಾಡುತ್ತಮ್ಮ ಅದ್ರ ಕೆಲಸ ಅದ್ ಮಾಡತ್ತೆ ನಮ್ಮ ಯೋಗ್ಯತೆಗೆ, ನಮ್ಮಂತ ಕರ್ಮಿಗಳಿಗೆ. ಭಗವಂತ ಈ ದೇಹ ಕೊಟ್ಟು ಕಳಿಸ್ಬೇಕಿತ್ತ? ಇದನ್ನ ಸತ್ಯ ತಿಳಿದೆ ಕುತ್ಕೊಂಡು ಹಣೆ ಕೆಚ್ಕೋತೀವಿ, ದೇವ್ರ ಹತ್ರ ಹೋಗಿ ಅಳ್ತೀವಿ, ಭಗವಂತ ನನ್ನ ಏನಕ್ಕೆ ಭೂಮಿಗೆ ತಂದ ಅಂತ ಮಾಡ್ತೀವಿ. ನಮ್ಮಂತ ಶತಮೂರ್ಖರು ಸೋಮಾರಿಗಳು ಪ್ರಪಂಚದಲ್ಲಿ ಹುಟ್ಟಬೇಕಾ ಅಂತ ಕೇಳ್ತೀನಿ. ಎಷ್ಟು ಬೇಸರದಿಂದ ಬರ್ತಾ ಇದ್ದೀವಿ ಲೆಕ್ಕ ಹಾಕೊಳ್ಳಿ. ಎಂತ ಪಕ್ಕ ಸೋಮಾರಿತನದಲ್ಲಿ ಬರ್ತಾ ಇದ್ದೀವಿ ಲೆಕ್ಕ ಹಾಕೊಳ್ಳಿ. ಚಿಕ್ಕ ಮಗುವಿಂದ ಹಿಡಿದು ಸಾಯೋವರೆಗೂ ಇದೇ ಸಮಸ್ಯೆಯಲ್ಲಿ ಇದ್ದೀವಿ. ಯಾಕೆ? ಯಾಕೆ ಅನುಭವಿಸ್ಬೇಕು? ಭಗವಂತ ಕಾರಣ ಇದಕ್ಕೆ
ಅಲ್ಲ, ನಮ್ಮ ಸೋಮಾರಿತನನೇ ಕಾರಣ ಅಲ್ವಾ? ಇದಕ್ಕೆ ಕೊಡುವಂತ ಮಾಹಿತಿ ಎಲ್ಲಿದೆ? ಇಲ್ಲ. ಈ ವಿಚಾರದಲ್ಲಿ ನಾನು ಒಂದು ಸರಳವಾದ ಸಿಂಪಲ್ ಆಗಿರ್ತಕ್ಕಂತ ವಿಚಾರವನ್ನ, ಕುತ್ತಿಗೆ ಭಾಗ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಯಾಕಿಷ್ಟು ಪ್ರಾಧಾನ್ಯತೆ ತಗೋಬೇಕು ಅಂತಂದ್ರೆ, ನಾವು ಗ್ಯಾಸ್ಟ್ರಿಕ್ ಅಂತ ವಿಷಯ ನಿನ್ನೆ ಹೇಳಿದೆ. ಆ ಗ್ಯಾಸ್ಟ್ರಿಕ್ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಮ್ಮಲ್ಲಿ ತಗೊಳ್ಳುವಂತಹದ್ರಿಂದ ಆಕ್ಸಿಜನ್ ತಗೋತೀವಿ, ಬಿಡೋದ್ರಿಂದ ಕಾರ್ಬನ್ ಅನ್ನ ಹೊರಗಡೆ ಹಾಕ್ತೀವಿ, ವಿಷವನ್ನ ಹೊರಗೆ ಹಾಕ್ತೀವಿ, ನಮ್ಗೆ ಬೇಕಾಗಿರ್ತಕ್ಕಂತ ಗಾಳಿಯನ್ನು ಹೊರಗೆ ತಗೋತೀವಿ ಅಂತ ಭಾರಿ ದೌಲತ್ತಿಂದ ಮಾತಾಡ್ತೀವಿ. ಹೇಳಿದವ್ರಿಗು, ಕೇಳಿಸ್ಕೊಂಡವ್ರಿಗು, ಅನುಭವಿಸಿದವ್ರಿಗೂ ಒಂದ್ ದೊಡ್ಡ ನಮಸ್ಕಾರ. ಇದು ದೌಲತ್ಗಿರಿ ಮಾತಷ್ಟೇ, ಅದರಲ್ಲೇನು ದಮ್ಮಿಲ್ಲ. ಅಂದ್ರೆ ಉಸಿರಾಡೋದ್ ದಮ್ಮಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಉಸಿರಾಡ್ತಿದ್ದೀರಾ, ನೀವು ತಿಳ್ಕೊಂಡ್ರೆ ವಿಚಾರದ ದಮ್ಮಿಲ್ಲ. ಸಾಲ ತಗೊಂಡೆ, ಏನು ಬ್ಯಾಂಕಿನ ಸಾಲ ತಗೊಂಡೆ, ಕರೆಕ್ಟ್ ಕಟ್ಟಿದ್ದೀನಿ ಅಂತ ಹೇಳುವಷ್ಟು ಮಟ್ಟಿಗೆ ಸಾಲ ತೀರಿಸಿಲ್ಲ. 7ನೇ ತಾರೀಕು ಕಟ್ಟೋ ಇನ್ಸ್ಟಾಲ್ಮೆಂಟ್ ನ 11ನೇ ತಾರೀಕು ಕಟ್ಟೋದು, ಇಂಟ್ರೆಸ್ಟ್ ಆಗ್ತಾರೆ ದುರ್ಗಲೇ. ಅದೇನೋ ಆಗ್ಲಿ, ಸರಿನಾ ಅದು? ಇಲ್ಲ, ಹಂಗೇನೋ ಬರುತ್ತಾ ಇರೋದು. ತಿಂತಾ ಇದೀನಿ ಸ್ವಾಮಿ, ಶಕ್ತಿ ಇಲ್ಲ. ನೀವ್ ಹೇಳದೆಲ್ಲ ಮಾಡ್ತಾ ಇದೀನಿ ಸ್ವಾಮಿ, ಏನೂ ಆಗ್ತಾ ಇಲ್ಲ. ಎಲ್ಲ ದೇವ್ರ ಪೂಜೆ ಮಾಡ್ತಾ ಇದೀನಿ ಸ್ವಾಮಿ, ಏನೂ ಆಗ್ತಾ ಇಲ್ಲ. ನಿನಗೆ ಇಷ್ಟ ಬಂದಾಗ ಮಾಡಿದ್ರೆ ಹಂಗೆ ತಾನೆ ನೋಡಿತಾ ಇರೋದು. ಖಂಡಿತ ಹಾಗಿದ್ಮೇಲೆ ಹೆಂಗ್ ಸರಿ ಹೋಗ್ಬಿಡತ್ತೆ ನಿಮಗೆ? ನಮಗ್ ಟೈಮ್ ಆದಾಗ, ನಮಗ್ ಪುರ್ಸೊತ್ ಆದಾಗ್ಲೇ ನಾವು ಮಾಡೋದು. ನಮ್ಗೆ ಅನುಕೂಲ ಸಿಂಧು, ನಮಗೆ ಸಮಯ ಯಾವಾಗ ಸಿಗುತ್ತೆ ಆಗ ದೇವ್ರು ರೆಡಿ ಇರಬೇಕು, ಬಾಪ ಮಾಡು ನಿಂತಿದ್ದೀನಿ ಅಂತ. ಸರಿನಾ ಇದು? ಅಂದಮೇಲೆ ನಮ್ಮ ಜೀವನದಲ್ಲಿ ನಡ್ಕೊಳ್ತಾ ಇರೋ ರೀತಿ ಚೆನ್ನಾಗಿದೆಯಾ ಅಮ್ಮ? ಇಲ್ಲ ಗುರುಗಳೇ. ಅಲ್ವಾ, ಎಷ್ಟು ದಡ್ಡತನದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ನಿಜಕ್ಕೂ ಅನ್ಸುತ್ತೆ ಗುರುಗಳೇ. ಅದಂತೂ ಹಾಗೆ. ನಾವು ಇವಾಗ ಈ ವಿಷಯಕ್ಕೆ ಹೇಳ್ತೀನಿ, ಕಾರ್ಬನ್ ಪರ್ಸೆಂಟೇಜ್ ನಮ್ಗೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಶಕ್ತಿಯನ್ನ ನಾವು ಗಳಿಸೋದಕ್ಕಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೀವಿ ಅಂತ ಒಂದ್ ಹೇಳಿದೆ. ನಾವು ಉಸಿರಾಡ್ತಾ ಇದೀವಲ್ಲ, ಅದಕ್ಕಿನ್ನ 9 ಪಟ್ಟು ಸಮಸ್ಯೆ ಜಾಸ್ತಿ ಮಾಡ್ಕೊತಾ ಇದೀವಿ. ಉಸಿರಾಟದಿಂದ ನಮಗೆ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಬರಬೇಕು, ರಕ್ತ ಚಲನೆ ಆಗಬೇಕು, ಮಾಂಸ ಖಂಡ ಎಲ್ಲ ನೋವು ಇರಬಾರದು, ಆರಾಮಾಗಿ ಫ್ರೀ ಆಗಿ ಆನಂದವಾಗಿ ಆಡ್ತಾ ಇರಬೇಕು. ಇಲ್ವಲ್ಲ, ಉಸಿರಾಡ್ತಾ ಇದೀರಲ್ಲ, ಉಸಿರಾಡ್ತಾ ಇರ್ಬೇಕಾದ್ರೆ ನೆಮ್ಮದಿಯಾಗಿರ್ಬೇಕಲ್ಲ, ದೇಹ ಫ್ರೀ ಇರ್ಬೇಕಲ್ಲ, ಕೆಮ್ಮು ಜ್ವರ ನೆಗಡಿ ಏನು ಬರಬಾರ್ದಲ್ಲ. ಅಂದ್ರೆ ಬರ್ಲೇಬಾರ್ದು ಅಂತಲ್ಲ, ಸಿಂಪ್ಟಮ್ಸ್ ಬರ್ಲಿ, ಜೀವನ ಪರ್ಯಂತ ಅದರಲ್ಲೇ ಅನುಭವಿಸೋದು ಬೇಡ, ಮಾತ್ರೆ ತಿನ್ನೋ ಮಟ್ಟಕ್ಕೆ ಆ ಕಾಯಿಲೆಗೆ ಇಟ್ಕೊಳ್ಳೋದು ಬೇಡ. ಇಲ್ಲ ಗುರುಗಳೇ. ಅಲ್ವಾ, ಯಾವತ್ತೋ ಬರ್ಲೇಬೇಕೋ, ಸಿಂಪ್ಟಮ್ಸ್ ತೋರಿಸ್ಲೇಬೇಕೋ, ತಪ್ಪು ಅಂತ ಹೇಳಲ್ಲ. ಆದರೆ ಜೀವನ ಪರ್ಯಂತ ಬತ್ತಾನೆ ಇರಬೇಕು, ಔಷಧಿ ತಗೋತಾನೆ ಇರಬೇಕು ಅಂದ್ರೆ ಏನ್ ಸರಿ ಅದು? ಅದಕ್ಕೋಸ್ಕರವಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ ನಾನು. ಏನಪ್ಪಾ ಅದು ಅಂತಂದ್ರೆ, ನಾವು ತಗೊಳ್ತಕ್ಕಂತ ಉಸಿರಾಟ ಏನಿದೆ ಅದಕ್ಕಿನ್ನ 9 ಪಟ್ಟು ಅಂತ ಹೇಳಿದೆ. ಹೇಗೆ ಅಂದ್ರೆ, ನಾವು ಕುತ್ತಿಗೆಯನ್ನ ನೇರವಾಗಿ ಇಟ್ಕೊಂಡು ಊಟ ಮಾಡ್ತಕ್ಕಂಥದ್ದು ಗೊತ್ತಿದೆಯಾ ನಮ್ಗೆ? ನೇರವಾಗಿ ಇಟ್ಕೊಂಡು ಹೀಗಿರ್ಬೇಕು ಕುತ್ತಿಗೆ, ಓಕೆನಾ? ಊಟ ಮಾಡಕ್ಕಾಗತ್ತಾ? ಹಿಂಗ್ ಎತ್ಕೊಂಡು ಹಿಂಗ್ ತಿನ್ನಕ್ಕಾಗತ್ತಾ? ಹೇಗ್ ತಿನ್ಬೇಕು? ಬಗ್ಗೆ ತಿನ್ಬೇಕು, ಬಗ್ಗಬೇಕು. ಸೊ ಬಗ್ಗಿ ಒಳೆ ಹಾಕೊಂಡಾಯ್ತು. ತಿನ್ಬೇಕಾದ್ರೆ ಏನ್ ಮಾಡ್ಬೇಕು? ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಸ್ಟ್ರೈಟ್ ಆಗಿ ಕುತ್ಕೊಂಡು ಅಗಿಬೇಕು. ಪುರ್ಸತ್ ಇಲ್ವಲ್ಲ, ಸಾಧ್ಯನೇ ಇಲ್ಲ. ಕೋತಿಗಳ ತರ ಆ ಕಡೆ ತಿರುಗಬೇಕಲ್ಲ ಅಲ್ವಾ? ಈಗ ಅದು ಆ ರೀತಿಯಾಗಿ ಯಾಕೆ ಕುತ್ಕೋಬೇಕು? ನೆಟ್ಟಿಗೆ ಕುತ್ತಿಗೆ ಇಟ್ಕೊ ಕುತ್ಕೋಬೇಕು. ಅದರಿಂದ ಏನು ಉಪಯೋಗ ಆಗುತ್ತೆ? ಅದು ರಸ ಆಗ್ಬೇಕು. ಏನಾಗ್ಬೇಕು? ರಸ ಆಗ್ಬೇಕು. ರಸ ಆಗ್ಬೇಕು. ಯಾವಾಗ ರಸ ಆಗುತ್ತೆ ಅಂದ್ರೆ, ಸ್ಟ್ರೈಟ್ ಆಗಿ ಕುತ್ಕೊಂಡಾಗ ನಿನ್ಗೆ ಇಲ್ಲಿ ಉಸಿರಾಡದ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹೌದು, ಫ್ರೀ ಆಗತ್ತೆ. ಆ ತಿಂತ ಏನಾಗತ್ತೆ ಅಂದ್ರೆ ಖುಷಿ ಆಗತ್ತೆ. ಅಯ್ಯೋ ಎಷ್ಟು ರುಚಿ ಐತೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಈ ಫೀಲ್ ಪಾಸಿಟಿವ್ ಫೀಲ್ ಕ್ರಿಯೇಟ್ ಆಗತ್ತೆ. ಆವಾಗ ನಿನ್ಗೆ ಯೋಚನೆ ಮಾಡೋದಕ್ಕಲ್ಲ, ಕಣ್ಣು ಮುಡಕ್ಕೆ ಗೊತ್ತಾಗಲ್ಲ, ಕಣ್ಣು ಮುಚ್ಚಿಕೊಂಡೇ ನೆನಗಿತೀಯ. ಯಾವಾಗ ಕಣ್ಣು ಮುಚ್ಚಿ 7 ಕಣ್ಣುಗಳನ್ನ ಮುಚ್ಚಿ ಅಗಿತೀರೋ, ಕಣ್ಣಿಗೆ ಆಯಸ್ಸು ಜಾಸ್ತಿ, ಕಣ್ಣಿಗೆ ಆಯಸ್ಸು ಜಾಸ್ತಿ. ಕಣ್ಣು ಮುಚ್ಚಿ ಅಗಿಯುವುದರಿಂದ ಕಣ್ಣಿಗೆ ಆಯಸ್ಸು ಜಾಸ್ತಿ. ಇನ್ನೊಂದು, ದವಡೆಗಳಿಗೆ ಶಕ್ತಿ ಜಾಸ್ತಿ ಆಕ್ಷನ್ ಆಗತ್ತಲ್ಲಮ್ಮ, ಇದು ಕಿವಿ ಓಪನ್ ಆಗತ್ತೆ. ಅಂದ್ರೆ ಊಟ ಮಾಡಿದ್ರಲ್ಲೂ ಇಷ್ಟು ಎನರ್ಜಿ ಕೊಟ್ಟರು ಭಗವಂತನಿಗೆ. ನಾವು ತಿನ್ನುವಾಗಲೇ 28 ಮಾತಾಡ್ಕೊಂಡು, ಟಿವಿ ನೋಡ್ಕೊಂಡು, ಬೈಕೊಂಡು ತಿನ್ನುವಂತ ಅವ್ರಿಗೆ ನಿಮ್ಗೆ ಎಲ್ಲಿವರೆಗೂ ಉಸಿರಾಡ್ಕೊಂಡು ಎಲ್ಲಿ ಚೆನ್ನಾಗಿರ್ತೀರಾ ನೀವು ಅಲ್ವಾ? ಅದಕ್ಕೋಸ್ಕರವಾಗಿ ಮೊನ್ನೆ ಹೇಳಿದೆ, ಬಿಳಿ ಮುಟ್ಟು ಆಗುವಂತಹ ಸಮಸ್ಯೆ ಯಾಕೆ? ಆಮೇಲೆ ಇನ್ನೊಂದು, ಸರ್ಜರಿ, ಬೈಪಾಸ್ ಸರ್ಜರಿ ಯಾಕೆ ಅಂದ್ರೆ, ಈ ರೀತಿ ತಿನ್ನುವಂತಹ ಅಭ್ಯಾಸ ಇದ್ದರೆ ಬಿಳಿ ಮುಟ್ಟಲ್ಲ, ಮಂತಿ ಆಗ್ತಕ್ಕಂಥ ಸಮಸ್ಯೆಗಳು ಅಂದ್ರೆ ಮಾಸಿಕ ದೋಷಗಳು, ಯಾವುದೇ ರೀತಿ ಸಮಸ್ಯೆಗಳು,
ಹೆಣ್ಣಿಗೆ ಅತಿ ಮುಖ್ಯವಾಗಿ ಅದರಲ್ಲೂ ಹೆಣ್ಣು ಈ ರೀತಿ ಕುತ್ತಿಗೆ ಭಾಗವನ್ನು ನೇರವಾಗಿಟ್ಟು ತಿಂತಕ್ಕಂತಹ ವಿಚಾರದಲ್ಲಿ ಆ ಸೊಂಟದ ಭಾಗ ಎಷ್ಟು ರಿಪೇರಿ ಆಗತ್ತೆ, ಕಾಲಿನ ಭಾಗ ಎಷ್ಟು ರಿಪೇರಿ ಆಗತ್ತೆ, ಇದು ರಿಪೇರಿ ಆದ್ಮೇಲೆ ದೇಹ ಎಷ್ಟು ಖುಷಿಯಾಗಿರತ್ತೆ, ಎಷ್ಟು ಆನಂದವಾಗಿರತ್ತೆ. ನಾವು ಒತ್ತಿತ್ತಾರ ಹಾರಾಡ್ಬೇಕಲ್ವಾ, ನೂರಾರು ವರ್ಷ ಬಾಳ್ಬೇಕಲ್ವಾ. ಈ ಬಾಳ್ಬೇಕು ಅನ್ನೋರು ಈ ಕಾರ್ಯಕ್ರಮವನ್ನ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ, ಏನಪ್ಪಾ ಇದು ಇಷ್ಟೊಂದು ಶಕ್ತಿಯನ್ನ ನಾವು ತಿನ್ನೋದ್ರಲ್ಲ ರೀ ಇರೋದು, ಯಾವ್ದ್ರಲ್ಲಿ ಕೂತ್ಕೊಳ್ಳೋದ್ರಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಶಕ್ತಿ ಇದೆ ಅಂತಕ್ಕಂತ ಎಷ್ಟು ಸತ್ಯವಾಗಿರೋಂತ ವಿಚಾರ ಪೂರ್ತಿ ಮಾಡಿಲ್ಲ. ಯಾಕೆ ಅಂದ್ರೆ ಸಮಯ ತುಂಬಾ ತುಂಬಾ ಹತ್ರ ಬಂದಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಗಾಬರಿ ಆಗಬೇಡಿ, ಒಂದ್ಸಲ ಕಾಲ ಎರಡು ಸಲ ನೀವು ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಮುಂದುವರೆದ ಭಾಗ ಯಾವಾಗ ಹೇಳೋಣ? ನಾಳೆ ಸಂಚಿಕೆಯಲ್ಲಿ ಹೇಳೋಣ. ತುಂಬಾ ಹತ್ರ ಇದೆ ನಾಳೆ ವಿಶೇಷವಾಗಿ ಶುಕ್ರವಾರ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಮಗೆ ಜೀವನದಲ್ಲಿ ಇರತಕ್ಕಂಥ ದೊಡ್ಡ ಅಮೂಲ್ಯವಾದ ಆಸ್ತಿ ಯಾವುದು ಅಂದ್ರೆ, ಮೂರು ಅಮೂಲ್ಯವಾದ ವಸ್ತುಗಳು ಯಾವುದು ಅಂದ್ರೆ, ಒಂದು ನಾವು ತಿನ್ನುವ ಅನ್ನ, ಅಮೂಲ್ಯವಾದ ಸಂಪತ್ತು ನಾವು ತಿನ್ನುವ ಅನ್ನ. ಇನ್ನೊಂದು ಅಗ್ನಿ, ಇನ್ನೊಂದು ಉಸಿರಾಟ. ಇವು ಮೂರು ನಮಗೆ ಭಗವಂತ ಕೊಟ್ಟರು ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳು. ಆ ಅನ್ನ ಅಂತಕ್ಕಂಥದನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದೀವಿ ನಾವು ಅಂದ್ರೆ ಅದನ್ನ ಹೇಳಬಾರ್ದು. ಅಷ್ಟು ಆ ತೆಗೆದು ಸೈಡ್ಗೆ ಇಟ್ಟುಬಿಟ್ಟಿದ್ದೀವಿ, ಆ ಪದ ನಾನು ಬಳಸಬಾರ್ದು. ನೀವುಗಳು ಆ ಅನ್ನ ಊಟ ಮಾಡ್ತಕ್ಕಂಥದ್ದು ಅದನ್ನ ಪ್ರಸಾದ ಅಂತಕ್ಕಂಥ ರೀತಿಯಲ್ಲಿ ಯಾವಾಗ ಬಾಯಿಂದ ಹೇಳಿ ಪ್ರಸಾದ ರೀತಿ ಬಳಸ್ತಿರೋ, ನಿಮ್ಮ ಮಕ್ಕಳು ಹೇಳಿಕೊಡ್ತಿರೋ, ಅವತ್ತು ನಿಮಗೆ ಅದಕ್ಕೊಂದು ಅರ್ಥ, ದೇಹದ ಮೇಲೆ ಇರತಕ್ಕಂತಹ ಪೂರ್ಣ ಅರ್ಥ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜಯ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಂತಕ್ಕಂಥ ಸ್ವಾರಸ್ಯಕರವಾದಂತ ವಿಚಾರವನ್ನು ತಿಳಿಸಿಕೊಟ್ಟಿದ್ರ ಗುರುಗಳೇ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.